नमस्तुभ्यं भीम प्रबलतम कृष्णेष्ट भगवन् नमः श्रीमन्मत्व प्रदिश सुदृशन्नो जय जय श्री गुरुभ्यो नमः। जन्माद्यस्येतोन्वयादितरतश्चार्थेषु विज्ञसुरार्तिं ब्रह्महृदायादिकवे मुह्यन्तीं सूरयः तेजो वारिवृदां यदा विनिमयो यत्र त्रिसर्गो मुषाधाना स्वेन सुधा निरस्तकुवकम् सत्यं परं धीमहि नारायणं नमस्कृत्य मनं चैव दत्तमं देवीं सरस्वतीं व्यासं ततो जयमुदीरयेत्। भागवतता चिंतकड़े भगवंतन जीव विलक्षण धर्म बे बहुत व्यापक चिंतन त्वं नित्यमुक्त परिशुद्ध विबुद्ध आत्मा कूटस्थ आदिपुरुष भगवान् त्र्यधीशः यद्बुद्ध्यवस्थितम् अखंडितया स्वबुद्ध्या दृष्ट्वा सिद्धितावधिमतो व्यतिरिक्तास्। ನೀನು ಜೀವರಿಗಿಂತ ಬೇರೆ ಇದ್ದಿ ಅನ್ನುವಲ್ಲಿನ ಹೇಳಿಕೆಯಲ್ಲಿ ಕಾರಣದ ಉಲ್ಲೇಖ ಮಾಡು. ನಿನ್ನನ್ನು ನೋಡುವವರು ಹೇಗೆ ನೋಡ್ತಾರೆ, ನೀನು ಹೇಗೆ ಕಾಣಿಸಿಕೊಳ್ತಿ, ಯಾಕೆ ನೋಡ್ತಾರೆ ಕೇಳಿದರೆ, ಯದ್ ಬುದ್ಧಿ ಅವಸ್ಥಿತಂ ಅಖಂಡಿತತೆಯ ಸ್ವಬುದ್ಧಿಯ ದೃಷ್ಟ್ವ ಅಸ್ಥಿತಾ ಸ್ಥಿತಾ ಎರಡು ಒಂದೇ. ಬುದ್ಧಿಯಲ್ಲಿ ಗೋಚರಿಸಿದ ಬುದ್ಧ್ಯವಸ್ಥಿತ ಬುದ್ಧಿಯಲ್ಲಿ ನೆಲೆ ನಿಂತ ನಿನ್ನನ್ನು ಅಖಂಡಿತತೆಯ ಸ್ವಬುದ್ಧಿಯ ಒಂದು ಚೂರು ನಿಲ್ಲಿಸದ ತಮ್ಮ ಎಚ್ಚರದ ಅರಿವಿನಿಂದ ದೃಷ್ಟ್ವ ನೋಡಿ ಸ್ಥಿತಾಹ ನಿನ್ನನ್ನು ಆಶ್ರಯಿಸಿ ನಿನ್ನನ್ನು ಪಡೆದು ನಿನ್ನ ನೆಲೆಯಲ್ಲಿ ನಿಂತಿದ್ದಾರೆ. ಬಹುವಚನದಿಂದ ತೋರಿಸಿಕೊಟ್ಟರು, ಅದರಿಂದ ತುಂಬ ಜನ ಇದ್ದಾರೆ ನಿನ್ನನ್ನು ನೋಡಿದವರು ಅಂತ ಆಗ್ತದೆ. ಇದರಿಂದ ಅನೇಕ ಜೀವವಾದ ಅರ್ಥ ಆಗ್ತದೆ. ಒಂದೇ ದೇವರು ಅನೇಕ ಜೀವರಾಗಿ ಒಂದೇ ಆಗುವುದಲ್ಲ, ತುಂಬ ಜೀವರು ದೇವರನ್ನು ನೋಡುವವರಿದ್ದಾರೆ ಅನ್ನುವುದನ್ನು ತೋರಿಸಿಕೊಡ್ತಾನೆ. ನಿನ್ನೊಬ್ಬನನ್ನು ಅವರಷ್ಟು ಜನ ನೋಡ್ತಾರೆ, ಎಲ್ಲಿ ನೋಡ್ತಾರೆ ಕೇಳಿದರೆ ಸ್ವಬುದ್ಧ್ಯಾ ಅಂತ, ಅವರ ಬುದ್ಧಿಯಿಂದ ನೋಡುವುದು. ಅದು ಅವರ ಯಾಕೆ ಬೇಕು ಕೇಳಿದರೆ, ಅವರವರ ಬುದ್ಧಿಯಿಂದ ಅವರವರು ನೋಡುವುದು. ಹಾಗಾಗಿ ಒಬ್ಬರೊಬ್ಬರ ದೇವರು ಪ್ರತ್ಯೇಕ, ಎಲ್ಲರೂ ದೇವರನ್ನು ನೋಡ್ತಾರೆ, ನೋಡಲಿಕ್ಕೆ ಪ್ರಯತ್ನಿಸ್ತಾರೆ, ಆದರೆ ಒಬ್ಬರು ನೋಡಿದಾಗ ದೇವರು ಇನ್ನೊಬ್ಬರದಿರುವುದಿಲ್ಲ. ಒಬ್ಬರು ಪಕ್ಕದಲ್ಲಿ ಕೂತವರು ದೇವರನ್ನು ನೋಡುವಾಗ ನನಗೂ ತೋರಿಸಿಬಿಡಿ, ನಿಮಗೇಗೂ ದೇವರು ಬರ್ತಾರೆ, ನೀವಂತೂ ಸಾಧನೆ ಮಾಡಿದ್ದೀರಿ, ವ್ರತ ನಿಯಮಗಳ ಅನುಷ್ಠಾನಗಳ ನಿಂತಿದ್ದೀರಿ, ನಿಮ್ಮನ್ನು ನಾವು ಮುಟ್ಟಿಕೊಳ್ತೇವೆ, ನಮಗೊಂದು ದೇವರನ್ನು ತೋರಿಸಿಬಿಡಿ ಅಂತ. ಅದಾಗುವುದಿಲ್ಲ. ದೇವರು ಕಾಣುವಂಥದ್ದು ವ್ಯಕ್ತಿಶಃ ಭಿನ್ನ, ಪ್ರತ್ಯೇಕ ವ್ಯಕ್ತಿಗಳಿಗೆ ಅವರದ್ದೇ ಆಗಿರತಕ್ಕ ಸಾಧನಗಳಲ್ಲಿ ಅವರದ್ದೇ ಬಿಂಬರೂಪಗಳ ದರ್ಶನ. ಇನ್ನೊಬ್ಬರ ಬಿಂಬರೂಪವನ್ನು ನೋಡುವಾಗಿಲ್ಲ, ಇನ್ನೊಬ್ಬರಿಗೆ ತನ್ನ ಬಿಂಬರವನ್ನು ತೋರಿಸುವ ಆಗುವಿಲ್ಲ. ಅದರಿಂದ ಸ್ವಬುದ್ಧ ಅಂತ ಹೇಳಿದ್ದು, ಅವರವರು ಅವರವರ ಸಾಧನೆಯಿಂದ ಅವರ ಜ್ಞಾನದ ಸಂಪತ್ತಿನಿಂದ ದೇವರನ್ನು ದರ್ಶನ ಮಾಡುತ್ತಾರೆ, ನೋಡಿಕೊಳ್ಳುತ್ತಾರೆ ಎನ್ನುವುದನ್ನು ಹೇಳುತ್ತೆ. ಹೇಗೆ ನೋಡಿಕೊಂಡ್ರು ಕೇಳಿದರೆ, ಅಖಂಡಿತತೆಯ ಸ್ವಬುದ್ಧಿ ಖಂಡ ಸ್ಮೃತಿ ಧಾರಣಾಸ್ಯ ಅಖಂಡ ಧ್ಯಾನ ಮುಚ್ಚತೆ ಅಂತ. ತುಂಡಾಗದ ಧಾರಣೆಯಿಂದ ಅಂದರೆ ಧ್ಯಾನದಿಂದ ಅಂತ, ಅಖಂಡವಾಗಿರತಕ್ಕ ಮಧ್ಯದಲ್ಲಿ ಯಾವುದಕ್ಕೂ ಒಪ್ಪಿಕೊಳ್ಳದೆ ಎದ್ದು ಬಿಡದೆ ಕೇವಲ ಅನುಸ್ಯೂತವಾಗಿ ದೇವರ ಎಚ್ಚರದಿಂದ ಅಂತ. ಅದು ದೇವರ ಗುಡಿಯೊಳಗೆ ಕೂತೋ, ಅದು ಇನ್ಯಾವುದಾದರೂ ಪ್ರತೀಕದ ಹತ್ತಿರದಲ್ಲಿ ನಿಂತೋ ಕೇಳಿದರೆ ಅದು ಕೇಳ್ತಾನೆ, ಬುದ್ಧ್ಯವಸ್ಥಿತನು ಅವರ ಬುದ್ಧಿಯಲ್ಲಿ ಗೋಚರಿಸಿತ್ತು. ಹಾಗಾದರೆ ಹೊರಗಿನಿಂದ ಕಂಡದ್ದಲ್ಲ, ಹೊರಗಿನ ಪ್ರತಿಮೆಯಲ್ಲಿ ಇಟ್ಟುಕೊಂಡು ದೇವರ ದರ್ಶನ ಮಾಡುವುದಲ್ಲ, ಮಾನಸ ಪ್ರತಿಮೆ ಆಗಬೇಕು, ಒಳಗಿನಿಂದ ಕಾಣ ಅಂದರೆ ಧ್ಯಾನಕ್ಕೆ ಹೇಳಿದ, ಅದಕ್ಕೆ ಧ್ಯಾನದಲ್ಲಿ ಗೋಚರಿಸುವುದು ಹೇಗೆ ಬಂತು, ಬುದ್ಧಿ ಅವಸ್ಥಿತನು ಬುದ್ಧಿ ಅವಗತನು ಅರಿವಿಗೆ ಸಿಕ್ಕಿದ್ದು, ಅಂದರೆ ಭಗವಂತನನ್ನು ತಿಳ್ಕೊಳ್ಳದೆ ಧ್ಯಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರು. ಯದ್ಬುದ್ಧಿ ಅವಸ್ಥಿತಂ ಅಖಂಡಿತತೆಯ ಸ್ವಬುದ್ಧಿಯ ದೃಷ್ಟ್ವ ಹೇಳುವಾಗ, ಕೇವಲ ಅರಿವಿಲ್ಲದೆ
ನಾನು ಧ್ಯಾನದಿಂದ ದೇವರನ್ನು ನೋಡ್ತೇನೆ, ನಮಗೆ ಯೋಗ ಸಾಕಾಗ್ತದೆ, ನಮಗೆ ಇದ್ಯಾವುದು ಬೇಡ, ಪಾಠ ಬೇಡ, ಪ್ರವಚನ ಬೇಡ, ಅಧ್ಯಯನ ಬೇಡ, ಅರಿವು ಬೇಡ, ದೇವರನ್ನು ನೋಡ್ಬೇಕಲ್ಲ, ದೇವರನ್ನು ನೋಡ್ತೇವೆ, ಮಂತ್ರ ಉಂಟಲ್ಲ ಜಪ ಮಾಡುತ್ತೇವೆ, ಅದನ್ನೇ ಕಣ್ಣು ಮುಚ್ಚಿಕೊಂಡು ಜಪ ಮಾಡುತ್ತೇವೆ, ಅವರು ಹೇಳಿಕೊಟ್ಟ ಹಾಗೆ ಯೋಚನೆ ಮಾಡಿ ಧ್ಯಾನ ಆಗ್ತದಲ್ಲ, ಏ ಆಗುವುದಿಲ್ಲ ಅಂತ. ದೇವರ ಮಹಿಮೆ ಇಲ್ಲದೆ ನಮಗೆ ದೇವರ ಮೇಲೆ ಎಚ್ಚರ ಆಗುವುದಿಲ್ಲ. ಜಪ ಮಾಡಬೇಕೆನ್ನುವ ಹಂಬಲ ಇರ್ತದೆ, ಮಾಡಿದರೆ ದೇವರು ಕಾಣುತ್ತಾನೆ ಎನ್ನತಕ್ಕಂತಹ ತುಡಿತ ಇರ್ತದೆ, ಅದು ದೇವರು ಕಾಣಬೇಕಲ್ಲ. ತಮೇವಂ ವಿತ್ವಾ ಅಮೃತತ್ವಮೇತಿ ನಾನ್ಯಪ್ಪಂಥ ಅಯನಾಯ ವಿದ್ಯತೆ ಅಂತ. ಮೋಕ್ಷದೆಡೆಗೆ ಸಾಗಲು ಬೇರೆ ದಾರಿ ಇಲ್ಲ. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇ ದೇವರ ಪದವಿಯನ್ನು ಪಡೆಯಲಿಕ್ಕೆ ಪ್ರಾಪ್ತಿ ಇರುವಂಥದ್ದು ದರ್ಶನಕ್ಕೆ. ಹಾಗಾಗಿ ಏನು ಮಾಡಿದರೂ ಅರಿವಿಲ್ಲದಿಲ್ಲ, ಅದರಿಂದ ಅರಿವು ಬೇಕು, ಜ್ಞಾನಯೋಗ ಬೇಕು. ಯದ್ ಬುದ್ಧಿ ಅವಸ್ಥಿತಂ, ಅದಕ್ಕೆ ಅವಶಬ್ದ ಆಗಿದ್ದು ಅವಗತಿ ಸ್ಥಿತಿ ಅಂದರೆ ಹಾಗೆ ದೇವರನ್ನು ಚೆನ್ನಾಗಿ ಅರಿತುಕೊಂಡು ಯಾವುದೇ ತಪ್ಪಿಲ್ಲದೆ ಅದನ್ನು ಪಡೆದುಕೊಂಡು ಅದನ್ನು ತನ್ನ ಧ್ಯಾನದಿಂದ, ಹಾಗಾದರೆ ಜ್ಞಾನಯೋಗ, ಆನಂತರ ಧ್ಯಾನಯೋಗ ಬಂತು. ಅದು ಮಾಡಲೇಬೇಕು ಅಂತ, ಧ್ಯಾನ ಇಲ್ಲದೆ ಆಗುವುದಿಲ್ಲ ಅಂತ. ಅದರಲ್ಲಿ ಮತ್ತೆ ದೃಷ್ಟವ ಅಂತಾರೆ, ನೋಡಬೇಕು. ನೋಡುವುದಂದಾಗ ಮತ್ತೆ ಯಥಾ ಪ್ರಕಾರ ಕರ್ಮಯೋಗ ಬಂತು. ನೋಡುವುದು ಕಣ್ಣು, ನೋಡಲಿಕ್ಕೆ ಬೇಕಾಗಿರತಕ್ಕಂಥ ಸಾಧನೆಗಳಿವೆ. ಅದರಿಂದ ಜ್ಞಾನ, ಧ್ಯಾನವೇ ಭಕ್ತಿ ಅಂದರೆ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಮೂರರ ಸಮಾವೇಶ ಹೇಳುತ್ತೆ. ಯೋಗ ಅಹತ್ರಯ ಮಯಾ ಪ್ರೋಕ್ತ ಅಂತ ಕೃಷ್ಣ ಹೇಳ್ತಾನೆ. ನಾನು ಮೂರು ಯೋಗಗಳ ಬಗ್ಗೆ ಮಾತಾಡಿದ್ದೇನೆ ಎಂದು ಉದ್ಧವನ ಹತ್ರ ಹೇಳುವಾಗ, ಅದನ್ನ ಮೂರು ಯೋಗಗಳು ಬೇಕು ವ್ಯಕ್ತಿಗೆ. ಅದರಲ್ಲಿ ಪ್ರಧಾನ ಯಾವ ಯೋಗ ಅಂದ್ರೆ ಅಷ್ಟೇ ಮುಖ್ಯ, ಮನುಷ್ಯರಿಗೆ ಕರ್ಮಯೋಗ ಪ್ರಧಾನ ಅಂತ ಹೇಳಿಕೊಂಡವರು ತಿಳ್ಕೊಳ್ಳಿಕ್ಕಿಲ್ಲ, ಧ್ಯಾನ ಮಾಡಲಿಕ್ಕಿಲ್ಲ ಅಲ್ಲ. ಅವರು ತಿಳ್ಕೊಳ್ಳಬೇಕು, ಧ್ಯಾನ ಮಾಡಲಿಕ್ಕೂ ಬೇಕು, ಕರ್ಮ ಹೆಚ್ಚು ಮಾಡಬೇಕು ಅವರು. ಮಾಡ್ತಾ ಮಾಡ್ತಾ ಅದನ್ನು ಎಚ್ಚರವನ್ನು ಪಡೀಲಿಕ್ಕೆ ಅವರು ಕರ್ಮದಿಂದ ಜ್ಞಾನ ಸಂಪಾದನೆ ಮಾಡಿಕೊಂಡು ಧ್ಯಾನದಿಂದ ಭಗವಂತನನ್ನು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವುದರಲ್ಲಿ, ಆತ್ಮಾವರೇ ದ್ರಷ್ಟವೇ ಎನ್ನುವುದರಲ್ಲಿ ಯಾವುದು ಬಿಡ್ಲಿಕ್ಕಿಲ್ಲ. ಧ್ಯಾನಕ್ಕಿಂತ ಮೊದಲು ಮನನ, ಮನನಕ್ಕಿಂತ ಮೊದಲು ಶ್ರವಣ, ಅದು ಕೇವಲ ಬಾಹ್ಯವಾದ ಶ್ರವಣದ ಜೊತೆಯಲ್ಲಿ ಅದೇ ರೀತಿಯಾಗಿರತಕ್ಕಂಥ ಕರ್ಮ ಅನುಷ್ಠಾನ. ಅದು ಯಾರಿಗೆ? ಜ್ಞಾನಿಗೂ. ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರಿಯಾದ ಕಾಮಹ ಅಂತಾರೆ. ಕೆಲಸ ಬಿಡ್ಲಿಕ್ಕಿಲ್ಲ, ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇ. ಹೊರಟೋಗುವುದಿದ್ದರೆ ಭಗವಂತನ ಎಚ್ಚರದಲ್ಲಿ ಕೆಲಸ ಮಾಡಿ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಮಿಂದತಿ ಮಾನವ. ಮನುಷ್ಯ ಮಾತ್ರನಿಗೆ ಸಿದ್ಧಿ ಪಡೆಯಿರುವ ಯೋಗ್ಯತೆ ಇರುವುದು ತಮ್ಮ ಕೆಲಸದಿಂದ ಭಗವದ್ ಆರಾಧನೆ ಮಾಡುವ ಮೂಲಕವೇ. ಭಗವದ್ ಆರಾಧನವೇವ ವರಮೋ ಧರ್ಮ, ತದ್ವಿರುದ್ಧ ಸರ್ವಪ್ಯ ಧರ್ಮ ಅಂತ. ತದೇನತ್ವ ಸರ್ವಸ್ಯ ಅಂತ ಆಚಾರ್ಯರಿಗೆ ಇಡೀ ಕರ್ಮ ಸಿದ್ಧಾಂತದ ಮೇಲೆ ಸ್ವೀತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನವೇವ. ಅಷ್ಟು ಇಟ್ಕೊಂಡು ಸ್ವೀತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನವೇವ ಅಂತ ಆರಾಧನ ಕರ್ಮ, ಭಕ್ತಿ ಯೋಗ ಎರಡು ಒಟ್ಟು ಮಾಡಿದ್ದೆ. ಭಕ್ತಿಯಲ್ಲಿ ಜ್ಞಾನ ಕೂಡಿಕೊಂಡು ಒಂದೇ ಬುದ್ಧಿ ಅವಸ್ಥಿತಂ ಅಖಂಡಿತತೆಯ ಸ್ವಬುದ್ಧಿಯ ದೃಷ್ಟವ. ಇಲ್ಲಿ ಯದ್ಬುದ್ಧ್ಯವಸ್ಥಿತ ಎನ್ನುವಲ್ಲಿ ಯತ್ ಶಬ್ದದ ಬದಲಿಗೆ ಏ ಶಬ್ದ ಇದೆ. ಯಾವುದು ಬತ್ತಿದ ಪಾಠ? ಏ ಬುದ್ಧ್ಯವಸ್ಥಿತ ಏನು ಯಾರು ಅಂತ ಅರ್ಥ. ಯತ್ತಿಗೂ ಏನು ಯಾರು ಅಂತ ಅರ್ಥ ಮಾಡಬೇಕು ಅಂತ ಅವರೇ ಹೇಳಿಕೊಳ್ತಾರೆ. ಅಂದ ಪಾಠದ ಬಗ್ಗೆ ಯೋಚನೆ ಮಾಡದಿದ್ರು ಯಾರು ತನ್ನ ಬುದ್ಧಿಯಲ್ಲಿ ಜ್ಞಾನದ ಮಾರ್ಗದಿಂದ ಕಂಡುಕೊಂಡಿರತಕ್ಕ ಭಗವಂತನನ್ನು ಧ್ಯಾನದ ಮಾರ್ಗದಿಂದ, ಧ್ಯಾನ ಮಾಡದೆ ದೇವರ ದರ್ಶನ ಆಗುವುದಿಲ್ಲ ಅಂತರಂಗದಲ್ಲಿ, ಸ್ವಪಾಸನಾಚ ತ್ರಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ ಅಂತಾರೆ ಆಚಾರ್ಯರೇ. ಎರಡು ದಾರಿ ಇದೆ ಅಂತ, ನಿರಂತರ ಶಾಸ್ತ್ರದ ಅಧ್ಯಯನ, ಧ್ಯಾನ. ಆದರೆ ಶಾಸ್ತ್ರಾಧ್ಯಯನ ಮಾಡಿದವನಿಗೂ ಧ್ಯಾನದಲ್ಲೇ ದರ್ಶನ, ಧ್ಯಾನದ ನಿಂತವನಿಗೂ ಶಾಸ್ತ್ರ ಚಿಂತನೆ ನಂತರವೇ ಧ್ಯಾನ. ಯಾಕೆಂದರೆ ಧ್ಯಾನ ತದಂಗಂ ಧಾರಣಾಧಿಕಂ ಅಂತಾರೆ, ಅದಕ್ಕೆ ಅಂಗಧಾರಣ, ಅದಕ್ಕಿಂತ ಮೊದಲಿದ್ದ ಪ್ರತ್ಯಾಹಾರಗಳು, ಅದಕ್ಕೆ ಮೊದಲು ಪ್ರಾಣಾಯಾಮ, ಅದಕ್ಕೆ ಮೊದಲು ಆಸನ, ಮತ್ತೆ ಯಮನಿಯಮ, ಅದರಲ್ಲಿ ಸ್ವಾಧ್ಯಾಯ, ದೇವರ ಪೂಜೆ ಉಂಟೆ ಉಂಟು ಅಂತಾರೆ, ಬಿಟ್ಟು ಹೋಗಲಿಕ್ಕಿರುವುದಿಲ್ಲ. ಅದನ್ನ ಧ್ಯಾನದ ಯೋಗಿಗಳಿಗೆ ಜ್ಞಾನದ ಅನುಷ್ಠಾನಗಳಲ್ಲಿ ಸ್ವಲ್ಪ ಕಡಿಮೆ, ಜ್ಞಾನದ ಯೋಗಗಳಿಂದ ದೇವರನ್ನು ಕಾಣುವವರಲ್ಲಿ ಧ್ಯಾನದ ಅಂಶ ಕಡಿಮೆ. ಇರುವುದಿದೆ ಇದು. ಇದರಲ್ಲಿ ಯಾವುದು ಚಂದ ಅಂತ ಕೇಳಬಹುದು. ಅದು ಕೃಷ್ಣ ಹೇಳಿ ಆಗಿದೆ, ಧ್ಯಾನ ಜ್ಞಾನ ಅಂತ. ಜ್ಞಾನಯೋಗ ಶ್ರೇಷ್ಠ ಅಂದಿದ್ದಾನೆ. ಧ್ಯಾನಯೋಗದಲ್ಲಿ ಜ್ಞಾನದ ಮಟ್ಟ ಕಮ್ಮಿ ಇರ್ತದೆ, ಹಾಗಾಗಿ ಆನಂದದ ಮಟ್ಟ ಕಮ್ಮಿ ಇರ್ತದೆ. ಜ್ಞಾನಯೋಗದಲ್ಲಿ ಧ್ಯಾನ ಕಮ್ಮಿ ಇರ್ತದೆ, ಆದರೂ ಆನಂದ ಜಾಸ್ತಿ ಇರ್ತದೆ, ಅರಿವು ಜಾಸ್ತಿ ಇರ್ತದೆ, ಭಗವಂತನ ಎಚ್ಚರ ಜಾಸ್ತಿ ಇರ್ತದೆ, ಭಗವಂತನ ಅಂಶಗಳನ್ನು ಜಾಸ್ತಿ ಪಡೀಲಿಕ್ಕಾಗುತ್ತೆ. ಹೀಗಾಗಿ ಇದೆರಡರ ವ್ಯತ್ಯಾಸವನ್ನು ತೋರಿಸಿಕೊಡ್ತು. ಅದೇ ರೀತಿಯಾಗಿ ಇಲ್ಲಿ ಭಗವಂತನ ಅರಿವನ್ನು ಸಂಪಾದನೆ ಮಾಡಿಕೊಂಡು
ತದನುಗುಣವಾಗಿ ಧ್ಯಾನವನ್ನು ನಡೆಸಿಕೊಡುತ್ತಾ ಅವನನ್ನು ಕಂಡುಕೊಂಡು ಅಲ್ಲೇ ನಿಂತಿದ್ದಾರೆ. ಸಿತಾ ಭಗವಂತರನ್ನು ಆಶ್ರಯಿಸಿದ್ದಾರೆ, ಭಗವಂತನಲ್ಲೇ ನೆಲೆ ನಿಂತಿದ್ದಾರೆ. ಎಲ್ಲಿವರೆಗೆ ಹೇಳ್ತಾರೆ ಅಂದ್ರೆ ಸ್ಥಿತಾ ವಧಿಮತೋ ವ್ಯತಿರಿಕ್ತ ಆಸೆ, ವಧಿಂ ಸ್ಥಿತಾ ಅಂತ ಹೇಳ್ತಾರೆ. ಇದು ಒಂದು ವಿಶೇಷವಾದ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಧ್ರುವ. ವಧಿಂ ಸ್ಥಿತಾ ಅಂದ್ರೆ ಏನು ಅರ್ಥ? ಎಷ್ಟೋ ಜನರಿಗೆ ಅರ್ಥ ಆಗಲಿಲ್ಲ. ಸ್ಥಿತಾ ವಧಿಂ ಅಂದ್ರೆ, ವಧಿಂ ಅಂದ್ರೆ ಅದು ಅಲ್ಲೋಪ ಅಂತ ಬಂದಿದೆ, ಅಕಾರವನ್ನು ಬಿಡು ಅವಧಿ ಅಂತ ಅರ್ಥ. ಅವಧಿ ಅಂದ್ರೆ ಗಡು. ಯಾವುದಕ್ಕೆ ಗಡು ಅಂದ್ರೆ ದೇವರ ಸಂಸಾರಕ್ಕೆ ಗಡು. ಸಂಸಾರಸೆ ಅವಧಿಭೂತಂ, ಸಂಸಾರ ಕೊನೆಯಾಗುವುದಿಲ್ಲಿ ಕೇಳಿದ್ರೆ ದೇವರನ್ನು ಮತ್ತಾರಿಂದಲೂ ಸಂಸಾರಕ್ಕೆ ಕೊನೆಯಿಲ್ಲ. ಸಂಸಾರದ ನಿವೃತ್ತಿ ಆಗುವುದು ಮೋಕ್ಷಮಿಚ್ಚೇಚ್ಚ ನಾರದನಾದಂತ. ನಿಮ್ಗೆ ಏನೇನು ಬೇಕಾದ್ರೆ ಯಾರ್ಯಾರು ಕೊಡಬಹುದು, ಎಲ್ಲ ದೇವತೆಗಳು ಏನು ಕೊಡ್ಲಿಕ್ಕೂ ಸಮರ್ಥರಾಗಿ ನಿಲ್ಲಬಹುದು. ಆದರೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿ ಯೋಗ್ಯನ ಯಜೇತ ಪರುಷಂ ಪರಂ. ಮೋಕ್ಷವನ್ನು ಪಡಿಲಿಕ್ಕೆ ಅದು ಭಗವಂತನೇ ಬೇಕು. ಇನ್ಯಾರಿಂದ? ಅವನಿಗೆ ಮುಕುಂದ ಅಂದ ಹೆಸರು, ಇನ್ಯಾರಿಗೆ ಮುಕುಂದ ಶಬ್ದ ಇದೆ. ಅದರಿಂದ ಅಹಂ ಭೋಗ ಪ್ರದೋವತ್ಸ ಮೋಕ್ಷದಸ್ತು ಜನಾರ್ದನ ಅಂತ ರುದ್ರದೇವ್ ಮಾರ್ಕಂಡೇನಿಗೆ ಬಾಯಿಬಿಟ್ಟೆ ಹೇಳಿದ. ನಾನು ಬಯಸಿದ್ದು ಕೊಡಬಲ್ಲೆ, ಬದುಕು ನಿರಂತರ ಮಾಡಿಕೊಡಬಲ್ಲೆ ನಿನಗೆ, ಆದರೆ ಮೋಕ್ಷ ಕೇಳ, ಸಾಯದಂತೆ ಮಾಡ್ತೇನೆ ಆದರೆ ಹುಟ್ಟದಂತೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಸಾಯದಂತೆ ಮಾಡಲು ಮತ್ತು ಹುಟ್ಟದ ಇರಬೇಕೆಂದ್ರೆ ಅದು ಅವಸಾನದಲ್ಲಿ, ಕಲ್ಪಾವಸಾನದಲ್ಲಿ ಮುಗಿಲೇಬೇಕಲ್ಲ. ಬಲಾತ್ಕಾರವಾಗಿ ಸರ್ವನಾಶ ಆಗುತ್ತೆ ಲಯ, ಆಗ ಮರು ಹುಟ್ಟು ಬರುತ್ತೆ, ಮತ್ತೆ ಉಪಯೋಗ ಆಗಲಿಲ್ಲ. ಹೀಗಾಗಿ ಭಗವಂತನಿಂದಲೇ ಮೋಕ್ಷ ಎನ್ನುವುದನ್ನು, ಅದು ಸಂಸಾರಕ್ಕೆ ಅವಧಿಭೂತನಾದ ಭಗವಂತನನ್ನು ಆಶ್ರಯಿಸಿಕೊಂಡು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಅದನ್ನ ಆಸ್ಥಿತಾ ಸ್ಥಿತ ದೃಷ್ಟ್ವಾ ಸ್ಥಿತಾವಧಿಮತೋ ಅನ್ನುವಲ್ಲಿ ದೃಷ್ಟ್ವಾ ಸ್ಥಿತ ಅಂತ ನಿಲ್ಲಿಸಬಹುದು. ದೃಷ್ಟ್ವಾ ಆಸ್ಥಿತ ಅಂತ ನಿಲ್ಲ, ಅದನ್ನು ದೇವರನ್ನು ಆಶ್ರಯಿಸಿಕೊಂಡು ಮತ್ತೆ ದೇವರ ಹತ್ತಿರದಲ್ಲೇ ನಿಂತು ಬಿಡುತ್ತಾರೆ. ಆದ್ದರಿಂದ ಅಥೋ ಅವರಿಂದ ವ್ಯತಿರಿಕ್ತ ಆಸೆ, ನೀನು ಪ್ರತ್ಯೇಕ ಇದ್ದೀನಿ. ಹೇಗೆ? ಅವರು ಸಂಸಾರದ ಕೊನೆಯಾಗಿರತಕ್ಕ ನಿನ್ನನ್ನು ಆಶ್ರಯಿಸಿಕೊಂಡು ನಿನ್ನನ್ನು ಧ್ಯಾನ ಮಾಡುತ್ತಾ, ನಿನ್ನನ್ನು ಅಂತರಂಗದಲ್ಲಿ ಕಾಣುತ್ತಾ, ಅದಕ್ಕೋಸ್ಕರ ತಮ್ಮ ಜ್ಞಾನದ ಸಾಧನೆಯನ್ನು ಮಾಡುತ್ತಾ, ಹೀಗೆ ಯೋಗತ್ರಯಗಳನ್ನು ಉಪಯೋಗಿಸಿಕೊಂಡು ಬಂದವರು ಕೊನೆಗೆ ನಿನ್ನಲ್ಲಿ ನೆಲೆಗೊಂಡಿದ್ದಾರೆ ಮೋಕ್ಷದಲ್ಲಿ. ಅವರಿಂದ ನೀನು ಬೇರೆ ಇದ್ದಿ ಅಂತ ಹೇಳಿ ಪ್ರತ್ಯೇಕವಾಗಿ ಶಬ್ದವನ್ನು ಹಾಕಿಬಿಟ್ಟು ಇಷ್ಟನ್ನು ತೋರಿಸಿಕೊಟ್ಟರು. ದೇವರು ಯಾಕೆ ಜೀವ ಅಲ್ಲ, ಯಾಕೆ ಜೀವ ಎಲ್ಲಿದ್ದಾನೆ ಎನ್ನುವುದರ ಸ್ಪಷ್ಟ ಚಿತ್ರವನ್ನು ಧ್ರುವ ಭಗವಂತನ ಎದುರಲ್ಲಿ ನೋಡಿಕೊಂಡು ಹೇಳುತ್ತಾ ಇದ್ದಾನೆ, ಅರ್ಥ ಮಾಡಿಕೊಳ್ಳುತ್ತಾ, ನೀ ಹೀಗಿದ್ದೀಯಾ ಅಂತ ಹೇಳಿ. ಇಷ್ಟು ಧ್ಯಾನ ಯೋಗಿಗಳ ಅಥವಾ ತ್ರಿಯೋಗಿಗಳ ವಿಷಯವನ್ನು ಹೇಳಲಿಕ್ಕೋಸ್ಕರ ತ್ವಂ ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮ ಕೂಟಸ್ಥಾದಿ ಪುರುಷ ಭಗವಾನ್ ತ್ರಧೀಶ ಅಂದ. ಇದು ಜೀವನ ಮತ್ತು ದೇವರ ಧರ್ಮದಳ ಅತ್ಯಂತ ಪರಸ್ಪರ ಸಂಬಂಧ ಇಲ್ಲದ ಪೂರ ವಿರುದ್ಧವಾದ ವಿಷಯವನ್ನು ಹೇಳ್ತಾನೆ. ಇವನಿಗೆ ಮುಕ್ತಿಗೋಸ್ಕರ ಇಷ್ಟು ಸಾಧನೆ ಮಾಡಿದ, ಕರ್ಮತಂತ್ರಗಳು, ಅಲ್ಲಿಂದ ಜ್ಞಾನದ ಸಂಪಾದನೆಗಳು, ಅದರಿಂದ ಧ್ಯಾನದ ಹಂತದಲ್ಲಿ ಮತ್ತೆ ಅಂತರಂಗದ ದರ್ಶನ, ಭಕ್ತ್ಯಾತ್ವನನ್ಯ ಶಕ್ಯ ಹಮೇ ಮಂಬಿತೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಶಂಚ ಪರಂತಪ ಅಂತ. ಕಾಣಬೇಕಾದರೂ ಅಸದೃಶವಾಗಿರತಕ್ಕಂತಹ ಭಕ್ತಿಯೋಗ, ಅದಕ್ಕೆ ಪೂರಕವಾಗಿರತಕ್ಕಂಥ ಜ್ಞಾನದ ಸಂಪಾದನೆ, ಅದಕ್ಕೆ ಅನುಗುಣವಾದಂತಹ ಕರ್ಮತಂತ್ರಗಳು ಬೇಕು. ನೀನು ಎಂಥ ಕರ್ಮ ಮಾಡಿದೆ? ಮೋಕ್ಷ ನಿನಗೆ ಬೇಡ, ನೀ ನಿತ್ಯ ಮುಕ್ತ. ಆದ್ದರಿಂದ ಉಳಿದ ಜೀವಗಳಿಗೆ ಕರ್ಮತಂತ್ರವನ್ನು ತಿಳಿಸಿಕೊಟ್ಟು ಅವರ ಅರಿವಿಗೆ ಪಾತ್ರನಾಗಿ, ಅವರ ಧ್ಯಾನಕ್ಕೆ ಗೋಚರಿಸುವವನಾಗಿ, ಕೊನೆಗೆ ಅವರ ಕೊನೆಯಾಗಿ ಗುರಿ ಸಾಕಾಷ್ಟಾಸಾಪರಾಗತಿ ಅಂತ ಭಗವಂತ ಮುಕ್ತಾನಾಂ ಪರಮಾಗತಿ ಅದರ ಆಚೆಗೆ. ಹೀಗೆ ನಿತ್ಯ ಮುಕ್ತ ಪರಿಶುದ್ಧ ಕರ್ಮದ ಜತೆಯಲ್ಲಿ ಕೂತವ ಲೇಪವನ್ನು ಪಡ್ಕೊಂಡೇ ಪಡ್ಕೊಳ್ಳುತ್ತೆ. ಭಗವಂತ ಕರ್ಮತಂತ್ರದಿಂದ ದೂರ ಇರುವುದರಿಂದ ಅವನಿಗೆ ಲೇಪವೇ ಇಲ್ಲ, ಅವನು ಶುದ್ಧ. ಕರ್ಮ ಮಾಡುವ ಮೂಲಕ ಮನುಷ್ಯ ಜೀವ ಯಾಕೆ ದೋಷ ಉಳ್ಳವನಾಗ್ತಾನೆ ಅಂದರೆ, ಅವನಿಗೆ ಪ್ರಧಾನವಾಗಿ ರಾಗದ್ವೇಷಗಳು ಕರ್ಮದಲ್ಲಿ ಮೂಡ್ತವೆ, ಅದರಿಂದ ಪರಿಶುದ್ಧ ಇಲ್ಲ. ಕೇಳ್ತಾರೆ ಕರ್ಮ ಮಾಡುವ ಎಲ್ಲ ಕರ್ಮದಲ್ಲಿಯೂ ಕೈ ಬಾಯಿ ಶುದ್ಧ ಇರಬೇಕು. ನಾವು ಕರ್ಮ ಮಾಡುವ ಹೇಳ್ತೇವೆ ಮನಸ್ಸು ಮಾತು ಅದರಾಗಿ ದೇಹ ತ್ರಿಕರಣ ಪೂರ್ವಕವಾಗಿ ಶುದ್ಧ ಬರಬೇಕು. ಅದರಿಂದ ರಾಗದ್ವೇಷಗಳ ಸ್ವಾರ್ಥಗಳ ಇನ್ನಿತರ ಕೀರ್ತಿ ಮುಂತಾದವುಗಳ ಕಾಮನೆಗಳ ಜೊತೆಯಿಂದ ಕರ್ಮಾಂಗಗಳು ಪೂರ ತಪ್ಪಿ ಹೋಗ್ತವೆ. ಜ್ಞಾನ ಇದ್ದರೂ ಸಹ ಅಧಿಕ ಜ್ಞಾನದಿಂದ ಅಂದರೆ ಸ್ವಾರ್ಥದ ಕೀರ್ತಿಯ ಕಾಮನೆಯ ಜ್ಞಾನದಿಂದ ಗೊತ್ತಿದ್ದರೂ ತಪ್ಪು ಮಾಡ್ತವೆ. ಇದು ಅಜ್ಞಾನ ದೋಷ ಅಲ್ಲ, ಗೊತ್ತಿಲ್ಲದ ಮಾಡುವ ದೋಷದವನಿಗಿಂತ ಹೆಚ್ಚು ದೋಷ ಜ್ಞಾತ ತಿಳಿದವನು ಮಾಡು. ಬೆಳಿಗ್ಗೆ ಎದ್ದಾಗ ಸಂಧ್ಯಾಕಾಲದಲ್ಲಿ ಸಂಧಿಯನ್ನು ದೇವರ ಜಪ ತರ್ಪಣ ಅನುಷ್ಠಾನವನ್ನು ನಡೆಸಬೇಕು ಅಂತ ಗೊತ್ತಿದ್ದವರೇ
ಅದನ್ನು ತಡ ಮಾಡಬಹುದು, ಇನ್ನೊಬ್ಬರಿಗೆ ಪಾಠ ಮಾಡುತ್ತಾ ಕೂತ್ಕೊಳ್ಳೋದು. ಇದರಿಂದ ಅವನದ್ದು ತಪ್ಪಿಸಿದಾಗಾಯಿತು, ಅವರು ತಪ್ಪಿದಾಗಾಯಿತು. ಅದು ತಿಂಗಳುಗಟ್ಟಲೆ ಚಾತುರ್ಮಾಸಿ ಪೂರ್ತಿ ಅಂದಾಗ ಅಲ್ಲಿಗೆ ಪೂರ್ವವಿತ್ತು, ಮಾತಾಡುವಾಗೆ ಇಲ್ಲ ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ರು. ಅದನ್ನ ನಾವು ಕರ್ಮದಿಂದ, ಕರ್ಮಾಚರಣೆಯಲ್ಲಿ ಸೋಮಾರಿತನದಿಂದ, ಅಶ್ರದ್ಧೆಯಿಂದ, ಅದರಲ್ಲಿ ಆದಷ್ಟು ತಾದಪ್ಯ ಇಲ್ಲದ ಮೂಲಕ ಲೋಪದೋಷಕ್ಕೆ ಬದ್ಧರಾಗಿ ನಾವು ಅಶುದ್ಧರಾಗ್ತೇವೆ. ಆ ಕರ್ಮದಿಂದ ಶುದ್ಧಿ ಕೊಡುವುದು ದೇವರು. ಅದನ್ನ ತ್ವ ನಿತ್ಯಮುಕ್ತ ಪರಿಶುದ್ಧ ವಿಬುದ್ಧ, ಭಗವಂತನ ಜ್ಞಾನದ ಸಂಪಾದನೆ ಮಾಡಿಕೊಂಡು ತದನುಗುಣವಾದ ಭಕ್ತಿಯಿಂದ, ಅದರಿಂದ ಲಬ್ಧವಾದ ಭಕ್ತಿಯಿಂದ, ಕರ್ಮದಲ್ಲಿ ಮತ್ತಷ್ಟು ತಾತ್ಪರ್ಯವನ್ನು ಮಾಡಿಕೊಂಡು ಶ್ರದ್ಧೆಯಿಂದ ದೇವರ ದರ್ಶನಕ್ಕೆ ಧ್ಯಾನಕ್ಕೆ ಅಣಿಯಾಗ್ತಾನೆ. ದೇವರು ನಿತ್ಯ ಜ್ಞಾನಿ ವಿಬುದ್ಧ ಅಂತಾರೆ. ಜೀವ ದೇವರಿಂದಾಗಿ ಎಚ್ಚರಾಗಿದೆ, ದೇವರಿಂದಾಗಿ ಜ್ಞಾನವನ್ನು ಪಡೆಯುವುದು. ದೇವರು ಯಾರ ಜ್ಞಾನ ಪಡಿಬೇಕು? ಮೋಕ್ಷಕ್ಕೆ ದೇವರಿಗೆ ಯಾರ ಜ್ಞಾನವೂ ಬೇಕಾಗಿಲ್ಲ. ಜೀವರಿಗೆ ಭಗವಜ್ಞಾನ ಇಲ್ಲದೆ ಮೋಕ್ಷವೇ ಇಲ್ಲ, ಯಾವುದೇ ಇಲ್ಲ ಅಂತ, ಬೇರೆ ದಾರಿಯೇ ಇಲ್ಲ ಅಂತ. ತಮೇವಂ ವಿದ್ವಾನ್ ಅಮೃತ ಹೇ ಭವತಿ ಅನ್ನುವ ಮೂಲಕ ಭಗವಂತನ ಪರಿಪೂರ್ಣತ್ವವನ್ನು, ಸ್ವಾತಂತ್ರ್ಯವನ್ನು, ಜಗತ್ಸೃಷ್ಟಿಯಾದಿ ಅದ್ಭುತವಾದ ಕರ್ಮಗಳನ್ನು ಅದೆಲ್ಲ ಪುರುಷ ಸುತ್ತ ಹೇಳಿದೆ. ಅದನ್ನೇ ಕೊನೆಗೆ ಪುರುಷ ಸುತ್ತ ಆಗಿರ ಹೇಳು. ತಮೇವಂ ವಿದ್ವಾನ್ ಅಮೃತ ಹೇ ಭವತಿ ನಾನೆಪ್ಪನ್ ತಾಯನಾಯಿ ವಿದ್ಯತೆ ವೇದಾಹಮೇತಂ ಪುರುಷ ಮಹಾಂತಂ ಹೇಳಿಕೊಳ್ತಾನೆ. ದೇವರ ಬಗ್ಗೆ ನನಗೆ ಗೊತ್ತಿದೆ, ಗೊತ್ತಿದ್ದವರಿಗೆ ಮಾತ್ರ ದೇವರ ಲೋಕಕ್ಕೆ ಅಧಿಕಾರ ಇದೆ. ಕೃಷ್ಣನು ಹೇಳಿದದನ್ನೇ. ನನ್ನನ್ನು ಜಪಪೂಜೆಯಲ್ಲಿ, ತರ್ಪಣದಲ್ಲಿ ಚಿಂತನೆ ನಡೆಸಿಕೊಟ್ಟವ ನನ್ನೊಳಗೆ ಬರ್ತಾನೆ. ಮಾಮೇ ವಿಶ್ವಸಿ ಮದ್ಯಾಜಿ ಮಾಂ ನಮಸ್ಕರು ಮದ್ಭಕ್ತ ಹೇಳಿಕೊಂಡು, ಇಲ್ಲ ಆದ್ರೆ ಇಲ್ಲ ಎನ್ನುವುದನ್ನು ಸ್ಪಷ್ಟ ಹೇಳಿಬಿಟ್ಟು ದೇವಾನ್ ದೇವೇಜೋ ಅಂತ ಹೇಳ್ತಾ, ಯಾಂತಿ ಮದ್ಯಾಜಿನೋ ಅಭಿಮಾಮ್ ಅಂದ. ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಕೊಳ್ಳಿ, ನನ್ನ ಬಳಿಗೆ ಬರುವವರು ಮಾತ್ರ ನನ್ನನ್ನೇ ಆರಾಧಿಸ್ತೇನೆ ಅಂತ ನೇರ ಹೇಳಿಬಿಟ್ಟು. ಅದು ಇಲ್ಲಿ ವಿಬುದ್ಧ ಅನ್ನುವ ಮೂಲಕ ಭಗವದಚ್ಚರವನ್ನು ಪಡೆಯುವುದು ಭಗವಂತನಿಂದಾಗಿ. ಅದು ಏನಮ್ಮೋಚಯಾಮಿ ಅಂತ ದೇವರ ಅರಿವು. ದೇವರಿಗೆ ಯಾರು ಮಾಡ್ತಾರೆ ಸಂಕಲ್ಪ? ಮುಕ್ತನಿಗೆ, ಮುಕ್ತನಾಗುವವನಿಗೆ, ಮುಕ್ತಿ ಯೋಗ್ಯತೆ ಉಳ್ಳವನಿಗೆ ಭಗವಂತ ಸಂಕಲ್ಪ ಮಾಡ್ತಾನೆ. ಇದು ನಾನು ಬಿಡುಗಡೆ ಮಾಡ್ತೇನೆ ಅಂತ, ದೇವರನ್ನು ನಾನು ಬಿಡುಗಡೆ ಮಾಡ್ತೇನೆ ಹೇಳಿಕೊಂಡು ಸಂಕಲ್ಪ ಮಾಡಲಿಕ್ಕೂ ಇಲ್ಲ. ಅಂದ್ರೆ ವಿಬುದ್ಧ ಅವನ ಆತ್ಮ ಸರ್ವವ್ಯಾಪಕವ. ಈಗ ಜೀವ ಎಷ್ಟು ದೊಡ್ಡದಿದ್ದಾನೆ ಅಣ್ಣ, ಅವನು ಸರ್ವವ್ಯಾಪ್ತಿಯನ್ನು ಪಡೆಯುವುದೇ ಇಲ್ಲ. ಪ್ರಕಾಶದ ದೇವದಲ್ಲಿ ವ್ಯಾಪ್ತಿಯನ್ನು ಪಡಿತಾನೆ. ಕೆಲವು ಜೀವರಿಗೆ, ದೇವತೆಗಳಿಗೆ ಆಂಶಿಕವಾದ ವ್ಯಾಪ್ತಿ ಇದೆ, ಅನೇಕ ಅಂಶಗಳಿಂದ ಇರ್ತಾರೆ. ಆದರೆ ಸ್ವರೂಪತಃ ವ್ಯಾಪ್ತಿಯಲ್ಲಿದೆ. ಸೂರ್ಯ ನಮ್ಮ ಕಣ್ಣಲ್ಲಿದ್ದಾನೆ. ಸೂರ್ಯ ನಮ್ಮ ಕಣ್ಣಲ್ಲಿ ಅಂಶತಃ ಇರಬಾರ್ದು, ಸ್ವರೂಪತಃ ಇರಬೇಕು. ಸೀದಾ ಸೀದಾ ಇದ್ರೆ ನಮ್ಮ ಕಣ್ಣು ಸುಟ್ಟೋಗುತ್ತೆ, ಅಲ್ಲ ಪಕ್ಕದವರ ಕಣ್ಣು ಸುಟ್ಟೋಗುತ್ತೆ, ಅವ್ರು ನೋಡ್ಬೋದು. ನಾವಿಲ್ಲಿ ಸೂರ್ಯ ಹಾಕಿ ತೊಗೊಳ್ಬೇಕು, ಕಣ್ಣಿನಲ್ಲಿ ಸೂರ್ಯ ಇರುವುದಂದ್ರೆ ಏನರ್ಥ? ಸಾಧ್ಯವೇ? ಆದ್ರೆ ದೇವರಿಗಾಗಲ್ಲ. ಪೂರ್ಣಮತಃ ಪೂರ್ಣಮಿದಂ ಪೂರ್ಣಾಪೂರ್ಣ ಮದಚ್ಚದೆ. ಆತ್ಮ ಶಬ್ದ ಸರ್ವವ್ಯಾಪ್ತವಾದ ಭಗವಂತ ಸರ್ವಪೂರ್ಣನಾಗಿ ಎಲ್ಲ ಕಡೆ ಇರ್ತಾನೆ. ಅವನಿಗೆ ಆತ್ಮತ್ವ ಅಂದ್ರೆ ಚಿತ್ವ ಇದೆ, ಅವನಿಗೆ ಜಡ ಸಂಪರ್ಕವೇ ಇಲ್ಲ. ಅವ ಜಡ ವಿರೋಧಿ, ದೇಹವೇ ಇಲ್ಲ ಅವನಿಗೆ, ಪ್ರಾಕೃತವಾದ ಸಂಬಂಧವೇ ಇಲ್ಲ ಇವನಿಗೆ. ಪ್ರಾಕೃತ ದೇಹತೆಗಳಿಗಿಂತ ಇದೆಲ್ಲ ಒಂದಕ್ಕೊಂದು ಸಂಬಂಧಪಟ್ಟು ಮುಕ್ತಿಯನ್ನು ಪಡೀಲಿಕ್ಕೆ ಆಗದೇ ಇರತಕ್ಕ ಕಾರಣ ಜೀವನಿಗೆ ಯಾಕೆ ಕೇಳಿದರೆ? ಕರ್ಮದ ಬಂಧನ. ಕರ್ಮ ಬಂಧನ ಯಾಕೆ ಬಂತು? ಭಗವಂತನ ಅಧೀನವಾಗಿ. ಬಂಧಕೋ ಬಹುಭಾಷೇನ ಬಹುಭಾಷಾ ಸಮೋಚಕ. ಬಹು ಭಾಷದಿಂದ ಕಟ್ಟಿ ಹಾಕುವುದವನೇ, ಬಿಚ್ಚುವುದವನೇ. ಅದರಿಂದ ಇವನು ಅತಂತ್ರ ಪರತಂತ್ರ ಇದ್ದಾನೆ ಜೀವ. ಅವನಿಗೆ ಬಿಟ್ಟಿಕೊಳ್ಳಿಕ್ಕೂ ಬರೋದಿಲ್ಲ, ಕರ್ಮ ಮಾಡದೆ ಇರ್ಲಿಕ್ಕೂ ಆಗೋದಿಲ್ಲ, ಕರ್ಮ ಮಾಡದೇ ಇದ್ರೆ ಮುಂದೆ ಹೋಗುವಾಗಿಲ್ಲ, ಕರ್ಮ ಮಾಡಿದ್ರೆ ಸಿಕ್ಕಾಕೊಳ್ತಾನೆ, ಅದರಿಂದ ಪರಿಶುದ್ಧನಾಗುವುದಿಲ್ಲ. ಆ ಕರ್ಮದ ಶುದ್ಧಿಯಲ್ಲಿ ಕೊಟ್ಟವನಿಗೆ ಸಾತ್ವಿಕವಾದ ಪ್ರವೃತ್ತಿಯನ್ನು ಇಟ್ಟು ಅಜ್ಞಾನದ ನಿವೃತ್ತಿ ಮಾಡಿಕೊಂಡು ಭಗವದ್ ಎಚ್ಚರವನ್ನು ತಂದುಕೊಡೋದು ಭಗವಂತ. ಅಷ್ಟು ಮಾಡಿದ ಜ್ಞಾನ ಕೊಟ್ಟವ ದೇವರಿಗೆ ಯಾರು ಜ್ಞಾನ ಕೊಟ್ಟಿದ್ದಾರೆ? ತಮ್ಮ ದೇವ ಆತ್ಮ ಬುದ್ಧಿ ಪ್ರಕಾಶ ವಿಬುದ್ಧ ಸ್ವಯಂ ಅಂತ ಭಗವಂತ. ಇವನಿಗೆ ದೇಹ ಕರ್ಮದಿಂದಾಗಿ ದೇಹ ಬರ್ತದೆ. ಆತ್ಮನಿಗೆ ಜಡದೇಹದ ಸಂಪರ್ಕ ಆಗುವುದು ಕರ್ಮದಿಂದ, ರಾಗದ್ವೇಷದಿಂದ, ತನಗೋಸ್ಕರ ಮಾಡುವ ಮೂಲಕ ದ್ವೇಷದಿಂದ ಆಗತಕ್ಕ ಕ್ರಿಯೆಯಿಂದಾಗಿ ಅನೇಕ ಜನ್ಮಗಳು ದೇವರಿಗೆ ಜನ್ಮ ಇಲ್ಲ ಅಂತ. ಅದಕ್ಕೆ ಆತ್ಮ ಅಂತ ಸ್ವರೂಪದ ಭಗವಂತ ಬರುವುದು ಹೋಗುವುದು. ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತಾನಂದ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಅಂದಾನೆ. ನಾನು ಪರಿಪೂರ್ಣನಾಗಿಯೇ ಬರ್ತೇನೆ, ಸಂಬಂಧ ಸಂಪೂರ್ಣತ್ವ ಭವಾಮಿ ಉದ್ಭವಾಮಿ ಕಾಣಿಸಿಕೊಡ್ತೇನೆ. ನನ್ನ ಇರವಿನ ಸತ್ತ ಅಂತ ಭೂಶಬ್ದ ಕರೆದು ಇರುವುದು, ಪೂರ್ಣನಾಗಿಯೇ ನಾನು ಇರ್ತೇನೆ ಎಂದು ಗೊತ್ತಾಗುವುದಿಲ್ಲ ವಿಷಯವೇ. ಸಂಭವಾಮಿ ಯುಗೆ ಯುಗೆ ಅನ್ನುವ ಮೂಲಕ ಅದರಿಂದ ಆತ್ಮತ್ವ ಭಗವಂತನಲ್ಲಿ ಪರಿಪೂರ್ಣವಾಗಿ ಇದೆ. ಆತ್ಮ ಕೂಟಸ್ಥ, ದೇವರಿಗೆ ಜನ್ಮಾಂತರ ಇಲ್ಲದೇ ಇರುವುದರಿಂದ ಒಂದೇ ಬಗೆ ಇದ್ದಾನೆ. ಇವನಿಗೆ ಜನ್ಮ ಜನ್ಮಗಳಲ್ಲಿ ಬಗೆ ಬಗೆ, ವೇಷವೋ ವೇಷ, ಹೇಗಿದ್ದಾನೆ ಇಲ್ಲ, ಹಾಗಿರುವುದು ಬೇರೆ, ಹೀಗಿರುವುದು, ಎಷ್ಟೋ ಜನ್ಮಗಳಲ್ಲಿ, ಎಷ್ಟೋ ಬಗೆಯಿಂದ, ಎಷ್ಟೋ ವೇಷಗಳಿಂದ, ಎಷ್ಟೋ ಯೋನಿಗಳಲ್ಲಿ, ಎಷ್ಟೋ ಜಾತಿಗಳಲ್ಲಿ ಭಗವಂತ ಇಲ್ಲ ಕೂಟಸ್ಥ. ಆದ್ರಿಂದ ಅವನಿಗೆಲ್ಲ ಆದಿಪುರುಷ.
ಇವರಿಗೆಲ್ಲರಿಗೂ ಕಾರಣನಾಗಿ ನಿಂತ ಭಗವಂತ ದ್ರವ್ಯಂ ಕರ್ಮಚ ಕಾಲಷ್ಟ ಸ್ವಭಾವೋ ಜೀವ ಏವತೆ ಇದನ್ನು ಗ್ರಹ ತಸ್ಸಂದಿಯಿಂದ ಜೀವನ ಇರವಿಗೆ ಅಸ್ತಿತ್ವಕ್ಕೆ ದೇವರು ಕಾರಣ ಆದಿ ಪುರುಷ ಎಲ್ಲ ಪುರುಷರಿಗೆ ಇವನು ಆದಿ ಆದ್ದರಿಂದ ಭಗವಾನ್ ತ್ರಧೀಶಃ ಅದರಿಂದ ಮೂರಕ್ಕೆ ಮೂರು ಯೋಗಕ್ಕೂ ಮೂರು ಸಾಧನೆಗೂ ಮೂರು ಬಗೆಯ ಸಾಧಕರಿಗೆ ಮನುಷ್ಯರು ಕರ್ಮಯೋಗಿಗಳಾಗಿ ಋಷಿಗಳು ಜ್ಞಾನಯೋಗಿಗಳಾಗಿ ದೇವತೆಗಳು ಭಕ್ತಿಯೋಗಿಗಳಾಗಿ ಅದರಿಂದ ಈ ಮೂರು ಯೋಗಿಗಳ ಮೂರು ಬಗೆಯ ಸಾಧಕರು ಎಲ್ಲ ಮೋಕ್ಷಯೋಗ್ಯರೇ ಇವರೆಲ್ಲರೂ ಏ ಕರ್ಮಣ ದೇವಾನ ಪಿಯಂತಿ ಅಂತ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಚನಕಾದಯ ಮತ್ತೆ ಜ್ಞಾನೇನೈವ ಹಿ ಸಂಸಿದ್ಧಿಂ ಆಸ್ಥಿತಾ ಸನಕಾದಯ ಅಂತ ಸನಕಾದಿಗಳು ಸನಕ ಜನಕ ಸನಕಾದಿಗಳು ಜ್ಞಾನ ಮಾರ್ಗದಲ್ಲಿ ಜನಕಾದಿಗಳು ಕರ್ಮ ಮಾರ್ಗದಲ್ಲಿ ಅದ್ಭುತವಾದ ವಿವರಣೆ ಕೃಷ್ಣನು ಬಹಳ ಚೆನ್ನಾಗಿ ಇದೆಲ್ಲ ತ್ರದೀಶ ಹೇಳಿದದಕ್ಕೆ ಮೂರು ಬಗೆಯ ಯೋಗಕ್ಕೆ ಈಶನಾಗಿ ನಿಂತು ಅವರ ಉಪಾಸನೆಗೆ ತಕ್ಕುದಾಗಿ ಅವರಿಗೆ ಫಲ ಕೊಡುವ ಮೂಲಕ ಅದು ನನ್ನನ್ನು ಭಕ್ತಿಯೋಗಿಗಳು ಮಾತ್ರ ಮುಟ್ಟಬೇಕು ಇಲ್ಲ ಭಕ್ತಿಯ ಹೆಚ್ಚಳ ಕೆಲವೊಮ್ಮೆ ಭಕ್ತಿಯ ಕಡಿಮೆತನದಲ್ಲಿ ಕರ್ಮದ ಹೆಚ್ಚಳ ಕರ್ಮತನದ ಕಡಿಮೆತನದಲ್ಲಿ ಜ್ಞಾನದ ಹೆಚ್ಚಳ ಅದನ್ನ ಮೂರು ಯೋಗಿಗಳು ಇದ್ದಾರೆ ಆದರೆ ಮೂವರಲ್ಲಿಯೂ ಮೂರು ಇದೆ ಹೆಚ್ಚಳ ಅಂತಷ್ಟೇ ಶಬ್ದ ಕಡಿಮೆ ಸ್ವಲ್ಪ ಇದೆ ಅದನ್ನ ತ್ರದೇಶ ಅಂತ ಹೇಳಿಕೊಂಡು ಭಗವಂತನ ಆರಾಧನೆಯ ಪದ್ಧತಿ ಯದ್ಬುದ್ಧವಸ್ಥಿತನ ಖಂಡಿತತೆಯ ಸ್ವದೃಷ್ಟಿಯ ಎನ್ನುವುದು ವೀರರಾಘವರ ಪಾಠ ಸ್ವಬುದ್ಧಿಯ ಎನ್ನುವುದಿತ್ತು ಶಬ್ದ ಅರ್ಥವೊಂದೇ ಆಗದೆ ತಮ್ಮ ದೃಷ್ಟಿಯಿಂದ ಅಂತ ಆದರೆ ನಾನಿಷ್ಟು ಅರ್ಥ ಹೇಳಿದ ಉತ್ತರಾರ್ಥದಲ್ಲಿ ಇದು ಮುಕ್ತ ಪ್ರಪಂಚದ ಜೀವರ ಸಾಧನೆ ಮುಕ್ತಿಯನ್ನು ಪಡೆಯಲೋಸಿವೆ ಇರತಕ್ಕ ಜೀವರ ಸಾಧನೆ ಅದು ದೇವರು ಅವರಿಗಿಂತ ವಿಲಕ್ಷಣ ಅಂತ ಹೇಳವಲ್ಲ ಅದರ ಉತ್ತರಾರ್ಥವನ್ನು ವಧಿ ಶಬ್ದವನ್ನು ಇಟ್ಟುಕೊಂಡಾಗ ಸ್ಥಿತಾವಧಿಮತೋ ಅಂತ ಹೇಳಿಕೊಳ್ಳುವಲ್ಲಿ ಪ್ರತ್ಯೇಕ ಮಾಡದೆ ಸ್ಥಿತಾವಧಿ ಅಂತ ಸಮಸ್ತ ಶಬ್ದ ಮಾಡಿಕೊಂಡಾಗ ಸ್ಥಿತೌ ಅಧಿ ಅಂತ ಆಗ್ತದೆ ಪದಚ್ಛೇದದ ಕ್ರಮ ಸ್ಥಿತೌ ಅಂದರೆ ಸ್ಥಿತಿಯಲ್ಲಿ ಪಾಲನೆಯಲ್ಲಿ ಅಂತ ಅರ್ಥ ಸೃಷ್ಟಿ ಸ್ಥಿತಿ ಸಂಹಾರ ಸ್ಥಿತಿಯಲ್ಲಿ ಅಂತ ಅರ್ಥ ಮಾಡಲಿಕ್ಕೆ ಹೋಗಿ ಅಧಿಶಬ್ದಕ್ಕೆ ಅಧಿಮತೋ ಅಂತಂದು ಅದೆಂತ ಅರ್ಥ ಆಗಲಿಲ್ಲ ಅಧಿಮಥೋ ಅಂತ ಮಾಡಿಬಿಟ್ಟಿದೆ ತೋ ಎನ್ನುವುದನ್ನು ಖೋ ಮಾಡಿದ್ದಾರೆ ಮಹಾಪ್ರಾಣ ಖ ಮಖ ಅಂದ್ರೆ ಯಜ್ಞ ಅಂತ ಅರ್ಥ ಹೀಗೆ ನೋಡಿ ಪಾಠಾಂತರ ಆಗುವ ವಿಧಾನಗಳು ಹೇಗಿರುತ್ತವೆ ಅಂತ ಅರ್ಥ ಆಗದೆ ಹೋದರೆ ಶಬ್ದವನ್ನೇ ಪಿಂಟಿಸಿ ಬಿಡ್ತಾರೆ ಕಷ್ಟ ಆಗಿ ನಮಗೆ ಕೊನೆಗೆ ಸತ್ಯವಾದ ಶಬ್ದ ಯಾವುದಿತ್ತಲ್ಲಿ ಅಕ್ಷರ ಯಾವುದಿತ್ತು ಎನ್ನುವುದು ಗೊತ್ತೇ ಇಲ್ಲ ಆಗ್ತದೆ ಯಾಕೆ ವ್ಯಾಖ್ಯಾನ ಪರಂಪರೆ ರೀ ಹೇಳಿಕ್ಕೆ ಶುರು ಮಾಡ್ತೇವೆ ನಾವಿತ್ತು ದೊಣ್ಣೆ ಹಿಡಿಯುವುದು ವ್ಯಾಖ್ಯಾನರನ್ನು ಮುಟ್ಟಿಕೊಂಡು ಮಾತಾಡುವಾಗಿಲ್ಲ ವ್ಯಾಖ್ಯಾನಕಾರನ ಬೆಟ್ಟು ತೋರಿಸಿ ಬಿಡ್ತಾರೆ ಅವ್ರು ತಪ್ಪು ಹಿಡಿದು ಹೇಳ್ತೀರಾ ಹಾ ನೀವು ನರಕಾದ್ಯನ ಅರ್ಥ ಹೋಗ್ತೀರಿ ಅಂದಂತಮಸ ಅವ್ರ ಕೈಯಲ್ಲೇ ಇರ್ತದೆ ಚೀಲದಲ್ಲಿ ತಂದೇ ಇರ್ತಾರೆ ಅಂದಂತಮಸಿ ಹೋಗ್ತೀರಿ ಬ್ಯಾಗ್ ನೋಡ್ಬೇಕು ಅಲ್ಲಿ ಹೋಯ್ತದೆ ಮನೆಗೆ ಸೀದಾ ಆ ರೀತಿ ಮಾತಾಡ್ತಾರೆ ಎಲ್ಲದಕ್ಕೂ ಹೇಳಿದ ತಕ್ಷಣ ಆಯ್ತು ಒಪ್ಪುವ ನೀವು ಹೇಳಿದಾಗೆ ಮಾಡುವ ವ್ಯಾಖ್ಯಾನಕಾರದ ಒಪ್ಪುವ ಈ ವ್ಯಾಖ್ಯಾನಕಾರಿಗೆ ಎಂತ ಮಾಡ್ತೀರಿ ಅವರದ್ದು ಹೇಳಿದ ಒಪ್ಪದಿದ್ದರೆ ಮತ್ತೆ ಅಲ್ಲಿ ಅನ್ನಂತಮಸ್ ಬೇರೆ ಉಂಟ ಅದು ನರಕ ಬೇರೆ ಉಂಟ ಇವರೆಲ್ಲ ಎಷ್ಟು ನೀವು ಒಬ್ಬೊಬ್ರು ಎಷ್ಟೆಷ್ಟು ನರಕ ಅಂತ ಇಟ್ಟುಕೊಂಡಿದ್ದೀರಿ ಎಲ್ಲಿಂದ ಎಲ್ಲಿವರೆಗೆ 25ರಿಂದ 46ರವರೆಗೆ ಇವರು ನರಕ ಇಟ್ಟುಕೊಂಡದ್ದು ಅದರ ಆಚೆಗೆ ಇವರು ಎಂತ ಇದು ಪಾಲುದಾರಿಕೆ ವ್ಯಾಖ್ಯಾನಕಾರರು ಬೇಕಾದಷ್ಟು ಇದ್ದಾರೆ ವ್ಯಾಖ್ಯಾನಕಾರರಿಗೆ ಅವರಿಗೆ ದೋಷಗಳು ಬೇಕಾದಷ್ಟು ಇರ್ತವೆ ಕರ್ಣದೋಷ ಇದ್ದರೆ ಅಕ್ಷರ ಹೇಳಿದ ಯಾವುದು ಕೇಳುವುದಿಲ್ಲ ಅಧ್ಯಯನ ಮಾಡುವಾಗ ಪುಸ್ತಕಗಳಿದ್ರೆ ಓದಿಕೊಂಡಾಗಲೂ ಅರ್ಥ ಆಗದೇ ಇದ್ದಾಗ ಅಕ್ಷರಗಳು ತಪ್ಪಾಗಿ ಕಾಣ್ತವೆ ಸುಲಭವಾಗಿ ಓದಿಸಿಕೊಂಡು ಹೋಗ್ತಾರೆ ಕೆಲವೊಮ್ಮೆ ನಮ್ಮ ಇಷ್ಟದಲ್ಲೇ ಅರ್ಥ ಆಗಿಬಿಡುತ್ತೆ ಕೆಲವೊಮ್ಮೆ ಹೀಗೆ ಎಷ್ಟು ಹೆಚ್ಚು ಕಡಿಮೆ ಆಗಿದೆ ಪ್ರಮಾದಗಳು ನಡೆಯುವುದು ಬಹಳಷ್ಟು ಕಡೆ ಬರ್ಕೊಳ್ಳುವಾಗ ತಿದ್ದಿಕೊಳ್ಳುವಾಗ ಹೇಳಿಕೊಳ್ಳುವಾಗ ಅಕ್ಷರಗಳ ಪಾಠದಿಂದ ಅದನ್ನ ಅವಧಿ ಮಗ್ಗುವಂತ ವಧಿ ಮಗ್ಗುವಂತ ಮಾಡಿಕೊಂಡು ಅಧಿಮಕಃ ಅಂತ ಮಾಡಿಕೊಂಡು ಇದೀಗೇನಾಯ್ತು ಮುತ್ತರ ಯೋಚನೆ ಇಲ್ಲ ಅತಃ ಅಂತ ಹೇಳಿದ್ರೆ ವ್ಯತಿರಿಕ್ತ ಆಸೆ ಆಗುದು ಅವರಿಗಿಂದ ಅಂತ ಅತ ಶಬ್ದವೇ ಇಲ್ಲ ಇಲ್ಲಿ ಅದನ್ನ ಇಷ್ಟು ಉತ್ತರಾರ್ಥವು ಭಗವಂತನ ಬಗ್ಗೆ ಮಾತಾಡ್ತದೆ ಅದನ್ನ ದೃಷ್ಟುವ ಎನ್ನುವುದು ಮತ್ತೆ ಇಲ್ಲಿ ಸಿಕ್ಕಿಬಿಡ್ತದೆ ಅದನ್ನು ದ್ರಷ್ಟ ಅಂತ ಮಾಡಿಕೊಂಡು ಓದಿಕೊಳ್ಳುವಾಗ ದೃಷ್ಟುವ ಅಂದ್ರೆ ನೋಡಿದ ಅರ್ಥ ದೃಷ್ಟುವ ಬೇಡ ದ್ರಷ್ಟ ನೋಡಿದವ ಮಾಡು ಈಗ ಈ ಎರಡು ಉತ್ತರಾರ್ಥದ ಎರಡು ಪಾದಗಳು ಭಗವಂತನ ಬಗ್ಗೆ ಮಾತಾಡ್ತದೆ ಅವನ ಪ್ರಕಾರ ಯದ್ ಬುದ್ಧಿ ಅವಸ್ಥಿತಂ ಅಖಂಡಿತತೆಯ ಸ್ವದೃಷ್ಟಿಯ ದ್ರಷ್ಟ ತನ್ನ ಬುದ್ಧಿಯಲ್ಲಿರುವುದನ್ನು ಅಖಂಡವಾಗಿರತಕ್ಕ ತನ್ನ ದೃಷ್ಟಿಯಿಂದ ನೋಡುವವನು ಅಲ್ಲ ದೇವರ ಬುದ್ಧಿಯಲ್ಲಿ ಒಂದು ಇರುವುದು ಅಂತ ಉಂಟ ಬುದ್ಧಿಯೇ ದೇವರಲ್ವ ನೇಹ ನಾನಾಸ್ತಿ ಕಿಂಚನ ಅಲ್ವ ಅದನ್ನು ಅವನು ನೋಡುವುದು ಅಂತ ಒಂದುಂಟ ಬುದ್ಧಿಯಲ್ಲಿ ಇರುವುದನ್ನು ನಾವಾದ್ರ ಬುದ್ಧಿಯಲ್ಲಿ ಎಂತ ಉಂಟು ಅಂತ ನೋಡಬೇಕು ಹುಡುಕ್ಬೇಕು ಓದಿ ನೆನಪಾಗುತ್ತೋ ಇಲ್ಲೋ ಗೊತ್ತಿಲ್ಲ ಎಂತದ್ದು ನೋಡಿದ್ದೇನೋ ಏನೋ ಅಂತ ಯೋಚನೆ ಮಾಡಲಿಕ್ಕೆ ನೋಡಿದವರನ್ನು ನೋಡಿದ್ದೇನೋ ಇಲ್ಲೋ ಯೋಚನೆ ಮಾಡ್ತಾರೆ
ಹಾಗಿದ್ದೀರೋ ಇನ್ನೊಬ್ಬರಿಗೋ ಯೋಚನೆ ಮಾಡ್ತೇವೆ. ಮತ್ತಹ ಸ್ಮೃತಿ ಜ್ಞಾನ ಅಪೋಹನಂಚ ಅಂತ ದೇವರು ಸ್ಮರಣೆ ಕೊಟ್ಟರೆ ನೆನಪಾದ್ರೆ ಆಯ್ತು, ಇಲ್ಲಾದ್ರೆ ಹೋಯ್ತು, ಇನ್ನು ಯಾರನ್ನ ಹೇಳಿಬಿಡ್ತೇವೆ ಕೊನೆಗೆ. ಭಗವಂತನಿಗೀಗ ಅಂಥದ್ದುಂಟ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆದ್ರಿಂದ ಭಗವಂತ ಜ್ಞಾನ ಸ್ವರೂಪನಾದ್ರಿಂದ ಅವನು ತನ್ನ ತಲೆಯಲ್ಲಿರುವುದನ್ನು ತನ್ನ ದೃಷ್ಟಿಯಿಂದ ನೋಡುವವನು ಎಂತ ಇದು ಹೇಳುದು, ಈಗ ಅರ್ಥ ಈ ಶಬ್ದ ಆಗುವುದಿಲ್ಲ. ಅದರಲ್ಲಿ ಅಖಂಡಿತ ದಯ ಬೇರೆ ಉಂಟು, ತುಂಡರಿಸದೆ ಅಸಂಕುಚಿತ ದಯ ಅಂತ ಸಂಕೋಚ ಪಡದೆ ಪರಿಪೂರ್ಣವಾಗಿ ಅಂತ. ದೇವರು ನೋಡುವುದರಲ್ಲಿ ತುಂಡು ನೋಡುವುದು ಇಡೀ ನೋಡುವುದು ಉಂಟ, ಪೂರ್ಣಮತಃ ಪೂರ್ಣವಿದಂ. ದೇವರಲ್ಲಿ ಯಾವುದೂ ಚೌಕಾಶ ಇಲ್ಲ, ಕಡಿಮೆ ಇಲ್ಲ, ಅವನಲ್ಲಿ ಅಂಗಾದಿಗಳು ಇಲ್ಲ. ಆದ್ರೆ ನಾವು ಅಂಗ ಪ್ರತ್ಯಂಗ ವತ್ತ ಲಕ್ಷಯ ಮಹೇ ಅಂತ ದೇವರ ತಲೆ, ದೇವರ ಕಣ್ಣು, ದೇವರ ಕಿರೀಟ ಎಲ್ಲ ಹೇಳುವುದಷ್ಟೇ ಇಲ್ಲ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಭಾತ್ ಅನಂತ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿತ್ವಾಂ ಸರ್ವತೋನಂತ ರೂಪಂ. ಸರ್ವತಾ ಅನಂತ ರೂಪಂ, ಎಲ್ಲ ಬಗೆಯಿಂದಲೂ ಅನಂತ, ಅನಂತ ಕೈ, ಅನಂತ ಕಾಲ, ಅನಂತ ಎಲ್ಲಿ ಎಲ್ಲಿ ಎಲ್ಲಿ, ಕೈ ನೋಡಿದಲ್ಲಿ ಕಾಲು, ಕಾಲು ನೋಡಿದಲ್ಲಿ ಹೊಟ್ಟೆ, ಹೊಟ್ಟೆ ನೋಡಿದಲ್ಲಿ ತಲೆ, ಎಂತ ಇಲ್ಲ ದೇವರಿಗೆ. ಸರ್ವಂ ಕಲ್ವಿದಂ ಬ್ರಹ್ಮ, ಇಡೀ ದೇವರದ್ದು ಒಂದೇ ಚಿದ್ರೂಪ, ಆನಂದಾತ್ಮಕವಾದದ್ದು. ಆ ಪ್ರಣಕ ಸರ್ವ ಏವ ಸ್ವರ್ಣಮಯ ಅಂತಾರೆ, ಹಿರಣ್ಯ ಸ್ಮಶ್ರು ಹಿರಣ್ಯ ನಖ, ಎಂತ ನೋಡಿದರಲ್ಲಿ ಸತ್ಯ ಎಂದದ್ದು. ಜ್ಞಾನ ಜ್ಞಾನ ಸುಖ ಸುಖ ಅಂತಾರೆ, ಸದ್ಯಂದ ಸುಖ ದೇಹಶ್ಚ ಜ್ಞಾನಭ ಸತ್ಪರಾಕ್ರಮ. ಇದು ದೇವರ ಲಕ್ಷಣದ ಕ್ರಮಗಳು. ದೇವರ ಮೇಲೆ ಗುಣ, ಯಾವ ಗುಣದಿಂದ ನೀನು ದೇವರನ್ನು ಅನುಭವಿಸಿಕೊಳ್ತೀಯೋ ಆ ರೀತಿಯಾಗಿ ದೇವರು ನಿನಗೆ ದರ್ಶನ ಮಾಡ್ತಾನೆ. ದೇವರು ನಿನಗೆ ನಾಲ್ಕು ಕೈ ಕಾಣಬೇಕಾ? ನಾಲ್ಕು. ಶಂಖಚಕ್ರ ಗದಾಯುಧಗಳು ಬೇಕಾ? ಅದುವೇ. ಬೇಡ ಶಾಂತನ ಸಿದ್ಧಿಯಾಗಿ ಬೇಕಾ? ಅದುವೇ. ದೇವರು ಬಂಗಾರದ ಬಣ್ಣದಲ್ಲಿ ಬೇಕಾ? ಸರಿ, ಬಿಳಿಯಾಗಿ ಆಗ್ಬೋದು, ಕಪ್ಪು ತೊಂದರೆ ಇಲ್ಲ. ಯಾವುದು ನಿನ್ನ ಯೋಗ್ಯತೆಗೆ ದರ್ಶನಕ್ಕೆ ಬರುತ್ತೋ, ಯಾವ ಪದದಿಂದ ನಿಲುಕುತ್ತೋ, ನಿನಗೆ ಯಾವ ರೀತಿ ಗುರುಗಳು ಉಪದೇಶ ಆಗಿದೆಯೋ ಹಾಗೆ. ದ್ವಾದ್ಯನಂತ ಭಾವುಕ, ಎರಡು ಕೈಯಿಂದ ಹಿಡಿದು ಅನಂತ ಕೈವರೆಗೂ ದೇವರ ಚಿಂತನೆ ಮಾಡಲಿಕ್ಕೆ ಉಂಟು ಅಂತ ಆಚಾರ್ಯ ಮಂತ್ರ. ಅದು ಇದನ್ನು ಹೇಳುವಾಗಲೇ ಅಸ್ವರಸ, ಅದಕ್ಕೋಸ್ಕರ ಇಷ್ಟುದ್ದ ಪದಗಳು, ಉಪಯೋಗ ಇಲ್ಲದ ವ್ಯವಸ್ಥೆ. ಯದ್ ಬುದ್ಧಿ ಅವಸ್ಥಿತ ಮಖಂಡಿತಯ ಸ್ವದೃಷ್ಟ್ಯ ದ್ರಷ್ಟ. ಆನಂತರ ಸ್ಥಿತವು ಅಧಿಮಕಃ, ಇನ್ನೊಂದು ವಿಶೇಷಣವನಿಗೆ ಸ್ಥಿತವು ಅಂದ್ರೆ ಪಾಲನೆಯಲ್ಲಿ ನೀನು ಅಧಿಮಕಃ. ಮಖ ಅಂದ್ರೆ ಯಜ್ಞ ಅಂತ ಅರ್ಥ, ಅದು ಇದ್ರೆ ಅಧಿಕ ಅಂತ ಅರ್ಥ. ಯಜ್ಞಾರಾಧ್ಯ ನಿಧಿ ಅಹಂ ಈ ಸರ್ವಯಜ್ಞ ಅನಂತ ಕೃಷ್ಣ ಹೇಳಿದ ಅರ್ಥಕ್ಕೇನು ವಸ್ತು ಇಲ್ಲ ಅಲ್ಲ ಇದೆ, ಆದ್ರೆ ಇಲ್ಲಿ ಬೇಕಾದ ಅಂತ. ಶಬ್ದಗಳ ವಿಂಗಡೆ ಮಾಡಲಿಕ್ಕೆ ಗೊತ್ತಾಗದೆ ವಧಿ ಮತೋ ಎನ್ನುವಲ್ಲಿ ಅವಧಿಂ ಅತಃ ಅಂತ ಶಬ್ದವನ್ನಿಟ್ಟುಕೊಳ್ಳದು ಬಿಟ್ಟು ಮಕೋ ಅಂತ ಮಾಡಿಕೊಂಡು ಶಬ್ದ ಅಲ್ಲೋಪವನ್ನು ತಿಳ್ಕೊಳ್ಳದೆ ಸ್ಥಿತವು ಅಧಿಯಿಂದ ಮಾಡಿ ಅಂದ್ರೆ ಈ ಪದಚ್ಛೇದದ ಗೌಚಿಗೊಳಿ ಅದು ಸ್ಥಿತಾಹ ವಧಿ ಮಕ ಎನ್ನುವಲ್ಲಿ ಅಲ್ಲೋಪಾದದ್ದು ಗೊತ್ತಾಗದೆ ಮಾಡಿದ ಗಮ್ಮತ್ತುಗಳು. ಪಾಲನೆಯಲ್ಲಿ ನೀನು ಯಜ್ಞ ಸ್ವರೂಪನು, ಆದ್ರಿಂದ ಜೀವನು ಕರ್ಮತಂತ್ರ ಅಧೀನನು, ಅದು ನಿತ್ಯ ಮುಕ್ತದಲ್ಲಿ ಬಂದಿದೆ. ಮುಕ್ತಿ ಜನರಿಗೆ ಯಾಕೆ ಆಗುವುದಿಲ್ಲ ಕೇಳಿದ್ರೆ ಬಂಧನ ಇರುವುದರಿಂದ ಅಂತ. ಏನ ಬಂಧನ, ಯಾವುದರ ಬಂಧನ? ಕರ್ಮ ಬಂಧನ ಮುಗಿತು, ಸಹಜವಾದ ಅರ್ಥ. ಆದರೆ ತಮ್ಮ ನಿತ್ಯ ಮುಕ್ತ ಪರಿಶುದ್ಧ ವಿಭುದ್ಧ ಎನ್ನುವಲ್ಲಿಯೇ ಕರ್ಮಗಳು ಸಾಲುಗಟ್ಟಲೆ ಬಂದಿದೆ. ಅವನಿಗೆ ಕರ್ಮದಲ್ಲಿ ಶುದ್ಧಿ ಇಲ್ಲ, ಕರ್ಮದಲ್ಲಿ ಜ್ಞಾನ ಇಲ್ಲ, ಮೊದಲು ಕರ್ಮದಿಂದ ಬಿಡುಗಡೆ ಇಲ್ಲ ಅವನಿಗೆ, ಬಂಧನ. ಯಾಕೆ ಕೇಳಿದ್ರೆ ಅದರಲ್ಲಿ ಕರ್ಮದಲ್ಲಿ ಶುದ್ಧಿ ಇಲ್ಲ, ರಾಗದ್ವೇಷದಿಂದ ಮಾಡ್ತಾನೆ, ತನಗೆ ಬೇಕು ಬೇಡ ಅಂತ ಹೇಳಿಕೊಂಡು ಮಾಡ್ತಾನೆ, ವಿಧಿ ನಿಷೇಧಗಳನ್ನು ಮುರಿತಾನೆ. ಅದರಲ್ಲಿ ಅವನಿಗೆ ಎಚ್ಚರ ಇಲ್ಲ, ಜ್ಞಾನ ಚೆನ್ನಾಗಿಲ್ಲ, ಜ್ಞಾನದಿಂದ ಕರ್ಮ ಮಾಡುವುದಿಲ್ಲ. ಯದೇವ ವಿದ್ಯೆಯ ಕೊರತೆ ಇಲ್ಲ, ಶ್ರದ್ಧೆಯ ಕೊರತೆ ಮಾಡ್ತಾನೆ, ಕೆಲವೊಮ್ಮೆ ಪ್ರಯೋಜನ ಆಗಲಿಲ್ಲ. ಇದನ್ನು ಹೇಳಿ ಆಗಿದೆ ತಮ್ಮ ನಿತ್ಯ ಮುಕ್ತ ಪರಿಶುದ್ಧ ವಿಬುದ್ಧ ಆತ್ಮ ಕೂಟಸ್ಥ ಎನ್ನುವಲ್ಲಿ ಇವನು ಕೂಟಸ್ಥ ಅಲ್ಲ, ಇಷ್ಟ ಬಂದಾಗಿ ಮಾಡ್ತಾನೆ. ದುಡ್ಡಿದ್ದಾಗ ಕರ್ಮ ಮಾಡ್ತಾನೆ, ದುಡ್ಡಿಲ್ಲದಿದ್ದಾಗ ಸೊನ್ನೆ ಅಂತಾನೆ, ಇನ್ನೊಬ್ಬರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ, ಕೆಲವೊಮ್ಮೆ ಅವರೊಟ್ಟಿ ಸೇರ್ತಾನೆ, ಇವತ್ತು ಕೋಲಕ್ಕೆ ಹೋಗು ಆಯ್ತು ಅಂತಾನೆ, ವೇಷ ಕಟ್ತಾನೆ, ಈಗ ದೇವಸ್ಥಾನಕ್ಕೆ ಹೋಗು ಅದಕ್ಕೂ ಸಹಿ ಅಂತಾನೆ, ಅಲ್ಲಿ ಬರ್ತಾನೆ. ಎರಡು ಕಡೆಯಲ್ಲಿ ಗೋವಿಂದ ಅಂತ ಕೈ ಮುಗಿತಾನೆ. ಕೆಲವೊಮ್ಮೆ ಇವನನ್ನು ನೋಡಿ ಒಬ್ಬರಿಯ ಅಂತ ಹೋಗ್ಬೋದು, ಗೊತ್ತಿಲ್ಲ, ಅಲ್ಲಿ ಗೋವಿಂದ ಹೇಳಿದವ ಅಲ್ಲ, ಅದನ್ನು ಸಮನ್ವಯ ಮಾಡಿಕೊಡುವವರು ಇದ್ದಾರೆ. ಒಬ್ಬರಿಯ ಅಂದ್ರೆ ಬಹುಬಾರಿಯ ಅಂತ ಅರ್ಥ, ಬಹುಬಾರಿ ಅಂದ್ರೆ ಅದು ಕೃಷ್ಣವೇ, 16108 ಹುಡುಗಿಯರು. ಅರ್ಥ ಮಾಡಲಿಕ್ಕೆ ಏನು ಕಷ್ಟ ಇದೆ, ಯಾವ ಶಬ್ದಕ್ಕೆ ಅರ್ಥ ಮಾಡಬಹುದು. ವೇದಾಂತಿಗಳ ಕೈಯಲ್ಲಿ ಸಿಕ್ಕಿದ್ರೆ ಯಾವ ಬೊಬ್ಬರಿಯನ್ನು ಕೃಷ್ಣನಾಗ್ತಾನೆ, ಅಥವಾ ಯಾವ ಕೃಷ್ಣನು ಬೊಬ್ಬರಿಯನಾಗಬಹುದು ಮನೆಗೆ. ಹೇಳಲಿಕ್ಕೆ ಏನು ದಾಳಿ, ಶಬ್ದ ದಾರಿದ್ರೆ ಯಾರಿಗಿದೆ? ಹೌದಾ, ಅದರ ಮಹಿಮೆಯನ್ನು ಕೊಂಡಾಡುವಾಗ ಹಾಗೆ ಹೇಳುತ್ತಾರ ಪಾಡತನದಲ್ಲಿ, ಅದು ಕೇಳಿಕೊಳ್ಳಿ. ಅದಾಗಿದ್ರೆ ಸರಿ ಆಗುವುದು. ಅವರು ರುದ್ರನ ಗಣ ಅಂತ ಹೇಳಿಕೊಂಡು ಪಾಡತನದಲ್ಲಿ ಹೋಗ್ತಾರೆ ಚೆನ್ನಾಗಿ, ಎಲ್ಲಿಂದ ಬಂದದ್ದೆಂದು ಹೇಳಿಕೊಳ್ಳುತ್ತಾರೆ, ಮತ್ತೇನು ಬೇರೆ ಆಯ್ತು. ಹೀಗೆ ಮನುಷ್ಯ ಕೂಟಸ್ಥ ಅಲ್ಲ, ಇದೇ ಹೇಳಿಕೊಂಡು ನಿರ್ಬಂಧವಾದ ಚಿಂತನೆ ಇಲ್ಲ ಅವನಿಗೆ. ಗಾಳಿ ಬಂದೆಡೆಗೆ ಕೊಡ ಹಿಡಿಕೊಂಡು ಓಡುವವನವನು, ಭಗವಂತ ಆಗಲ್ಲ ಅಂತ. ಹೀಗೆ ಈ ಕರ್ಮದ ಅಧೀನದಲ್ಲಿ ಆಗಿರತಕ್ಕ ಏರುಪೇರುಗಳ ಬಗ್ಗೆ ಪೂರಾ ಹೇಳಿದ. ಇಷ್ಟ ಬಂದ ಕರ್ಮ ಮಾಡ್ತಾನೆ,
ಎಳದೈವತ್ತಿಗೆ ಕರ್ಮ ನಡೆಸಿಕೊಡ್ತಾನೆ. ಪ್ರಭಾವಕ್ಕನುಗುಣವಾದ ಕರ್ಮ ಮನದ್ದು, ಸ್ವಭಾವಕ್ಕನುಗುಣ ಅಲ್ಲ. ದೇವಸ್ಥಾನದ ಯಾದಿಯಲ್ಲಿದ್ದಾಗ ದೇವಸ್ಥಾನದ ಪ್ರಕ್ರಿಯೆಗಳು ಎಲ್ಲ ಮಾಡ್ತಾನೆ. ಬಟ್ಟೆ ಕಚ್ಚ ಹಾಕುವುದೇನು, ನಾಮ ಎಳೆಯುವುದೇನು, ಊಟಕ್ಕೆ ಊತಾಗೆಲ್ಲ. ಅದೇ ದೇವಸ್ಥಾನ ಬಿಟ್ಟು ಹೊರಗೋದ್ರೆ ಶುದ್ಧ ಡಾಂಡಿಕ ಏನಿಲ್ಲ, ಯರ್ದ್ವಾರ್ಥದ್ದು ಹೇಗೆ ಬೇಕು ಹಾಗೆ ತಿಂದುಕೊಂಡು ತಿರುಗಿಕೊಂಡು ಬಿದ್ದುಕೊಂಡು ಇರ್ತಾನೆ. ಹೇಳಿದ್ರೆ ಹೇಳ್ತಾನೆ, ಪ್ರತಿಶೂದ್ರವದ ಆಚರಣೆ ತುಂಬುಂಟು, ಹೊರಗಿದ್ದಾಗ ನಾವು ಹೇಗೆ ಬೇಕಾದ್ರೆ ಇರ್ಬೋದು ಅಂತುಂಟು. ಅಂದ್ರೆ ಪ್ರಭಾವಕ್ಕನುಗುಣವಾಗಿ ಸ್ವಭಾವ ತೆರೆದುಕೊಳ್ಳುವುದಿಲ್ಲ, ಸ್ವಭಾವ ಇಲ್ಲ, ಅದು ಮರಗಟ್ಟಿ ಹೋಗಿದೆ. ಚಳಿಗೆ ಹೆಪ್ಪುಗಟ್ಟಿದೆ, ಇದು ಕೂಟಸ್ಥ ಅಲ್ಲ ಅಂತ. ಹೀಗೆ ಕರ್ಮದ ಅನೇಕ ಮುಖಗಳು ಹೇಳಿದ ನಂತರ ಮತ್ತೆ ಸ್ಥಿತವು ಅಧಿಮುಖ ಹೇಳಬೇಕಾಗಿವೆ. ಪಾಠದ ತಪ್ಪಿನಿಂದ ಅದು ಮತ್ತೇನಿಲ್ಲ. ಹೀಗೆ ಈ ಎರಡು ಪದಗಳು ಭಗವಂತನ ಬಗ್ಗೆ ಹೇಳುವುದು ಒಂದು ಮುಖ, ಭಗವಂತನ ಎತ್ತರವನ್ನು ತಿಳಿಸುವಲ್ಲಿ ಜೀವನ ಮುಖವನ್ನು ಹೇಳುವುದಂತರ ಅರ್ಥ ಏನೋ ಇನ್ನೊಂದು. ವಾಸ್ತವವಾದಂತಹ ಆಚಾರ್ಯರು ಅನೇಕ ಪಾಠಗಳ ಸಂಶೋಧನೆಯಲ್ಲಿ, ಅಂದರೆ ಆ ಕಾಲದ ಪಾಠಗಳೇ, ಚಿಕ್ಕವರಿದ್ದಾಗಿ ವಾಸುದೇವ ಇದ್ದಾಗಿ ಮಧ್ವಾಚಾರ್ಯರು ಭಾಗವತದ ಮೇಲೆ ತನ್ನ ಅಕ್ಷರಗಳ ಬಗ್ಗೆ ವ್ಯಾಪ್ತಿಯನ್ನು ತೋರಿಸಿಕೊಟ್ಟಿದ್ರು. ಪಾಠ ಮಾಡುತ್ತಿರುವಾಗಲೇ, ಪ್ರವಚನ ನಡೆಸುತ್ತಿರುವಾಗಲೇ ಇದು ಸರಿಯಿಲ್ಲ ಪಾಠ ಅಂತ ಹೇಳಿದ್ದ. ಹೇಗೆ ಗೊತ್ತು ಕೇಳಿದ್ರೆ ಅದು ತಪ್ಪು ಪುಸ್ತಕ ಬರ್ತದ್ದು, ಮತ್ತೆ ಸರಿಯಾದ ಪಾಠ ಹೇಳಂತ ಹೀಗೆ ಅಂತ ಹೇಳ್ತದೆ. ಅದು ಪುಸ್ತಕ ಇತ್ತು ಒಂದು ರೀತಿಯಲ್ಲಿ ಹಾಗೆ ಇತ್ತಂತೆ, ಅವರು ಹೇಳಿದ ಪಾಠಗಳೆಲ್ಲ ತಪ್ಪಿಲ್ಲದೆ. ಅದನ್ನು ಆವಾಗಲೇ ನಾಲ್ಕೈದು ಜನರ ಕೈಯಲ್ಲಿ ಇರತಕ್ಕ ಪುಸ್ತಕಗಳು ನಾಲ್ಕೈದು ವಿಧ ಇತ್ತು ತಿಳ್ಕೊಳ್ಳಿ. ಆವಾಗಲೇ ವಾಸುದೇವನಿದ್ದಾಗ ಮಧ್ವಾಚಾರ್ಯರು ನಾಲ್ಕೈದು ಜನರ ಕೈಯಲ್ಲಿ ಭಾಗವತ ಇತ್ತು, ಒಬ್ಬನ ಕೈಯಲ್ಲಿ ಅಲ್ಲ, ತಾಡವಾಲೆ ನಾಲ್ಕೈದು ಬಗೆ ಇತ್ತು. ನೀವೇನು ಹೇಳೋದು, ತುಳುನಾಡಿನಲ್ಲಿ ಸಿಕ್ಕಿದ್ದದು ತೌಳವ ಪಾಠ, ದಾಕ್ಷಿಣಾರ್ಥಿ ಪಾಠ, ಉತ್ತರದಲ್ಲಿ ಸಿಕ್ಕಿದ್ದು ಔತ್ತರೇಯ ಪಾಠ, ಉತ್ತರದ್ದು ಬದರಿಯಾದ್ರಿಂದ ವೇದವ್ಯಾಸರ ಹತ್ತಿರದ ಪಾಠ, ಏನು ಹೇಳ್ತೀರಿ? ಇವ್ರು ಹೇಳ್ತಾರೆ, ಉಡುಪಿಯಲ್ಲಿಯೇ ರಜತಪೀಠಪುರದಲ್ಲಿಯೇ ಇಲ್ಲಿಯೇ ಆಚಾರ್ಯ ಮಧ್ವರು ಸಣ್ಣಗಿರುವಾಗಲೇ, 12 ವರ್ಷದಲ್ಲಿರುವಾಗಲೇ, ಇನ್ನೂ ಅವರಿಗೆ ಸನ್ಯಾಸ ಆಗಲಿಲ್ಲ, ಆವಾಗಲೇ ನಾಲ್ಕೈದು ವಿಧದ ಪಾಠದ ಪುಸ್ತಕಗಳನ್ನು ತೆರೆದು ತೋರಿಸಿದ್ದಾರೆ ನೋಡಿಕೊಳ್ಳಿ ಅಂತ. ಈಗೇನು ಹೇಳ್ತೀರಿ ಸಂಶೋಧಕರಿಗೆ? ನನ್ನ ಪ್ರಶ್ನೆ, ಸುಮ್ಮನೆ ಹೇಳಿಕೊಂಡು ತಿರುಗ್ತಾರೆ, ಅಯ್ಯ ಇಲ್ಲಿ ಸಿಕ್ಕಿದ ದಾಡವಾರೆ ಎಲ್ಲ ಹೀಗೆ, ಅಲ್ಲಿ ಸಿಕ್ಕಿದ್ದು ಹೀಗೆ ಅಂತ. ಶುದ್ಧ ಸುಳ್ಳು, ಯಾವಾಗಲೂ ಅಲ್ಲ. ಇಲ್ಲಿನವ್ರು ಎಲ್ಲಿ ವಲಸೆ ಹೋಗ್ತಾರಾ, ಅಲ್ಲಿಂದ ಬರ್ತಾರೆ ಇಲ್ಲಿ ಹೋಗ್ತಾರೆ ಹೇಳ್ತೀರಾ? ಹಾಗಿದ್ರೆ ಅವರು ಘಟ್ಟದಿಂದ ಇಳಿದು ಬಂದಿದ್ದಾರೆ, ಆದ್ರೆ ನಾ ಪುಸ್ತಕ ತಂದಿದ್ದಾರೆ, ಇವರು ಘಟ್ಟವನ್ನು ಹತ್ತಿ ಹೋಗಿದ್ದಾರೆ, ಆದ್ರೆ ನೀವು ಪುಸ್ತಕ ಹೇಳಿದ್ದಾರೆ, ನಾಚಿಕೆ ಕೇಳು. ಅದನ್ನು ಯಾವುದು ಸಿಕ್ಕಿದ್ದೋ ಅದನ್ನು ಬರ್ಕೊಳ್ತಾರೆ, ಹೇಗೆ ಪಾಠ ಆಯ್ತೋ ಅದನ್ನು ಇಟ್ಕೊಳ್ತಾರೆ, ಏನು ಅರ್ಥ ಆಯ್ತೋ ಅದನ್ನು ಗೀಚುತ್ತಾರೆ. ಕೆಲವೊಮ್ಮೆ ಅರ್ಥ ಆಗದಿದ್ರೆ ಕೂಡಲೇ ತೆಗಿತಾರೆ. ಸ್ಥಿತಾವಧಿ ಮತೋ ಹೇಳುವಲ್ಲಿ ಅರ್ಥ ಆಗಿಲ್ಲ ಹೇಳಿದ್ರೆ ಇದೆಂತ ಹೇಳಿಕೊಂಡು ಸ್ಥಿತವು ಅಧಿಮಕ ಮಕ್ಕ ಒಂದು ಬರುತ್ತಾರೆ, ಅವರೇ ತಿಳಿಯೊಂದು ಹೋಗ್ತಾರೆ, ಮತ್ತೆ ಹೇಳಿಕೊಟ್ಟು ತಿರುತ್ತಾರೆ. ನಾನು ಒಳ್ಳೆ ಪಾಠ ಹಾಕಿದೆ ಇಲ್ಲಿ ಎಂತ ಕರ್ಮ, ವೇದವ್ಯಾಸ ಪಾಠ ಬಿಟ್ಟಿವಿನ ಅರ್ಥ ಆಗಲಿಲ್ಲ ಅಂತ ಒಳ್ಳೆ ಪಾಠ ಹಾಕಿದೆ. ಇದೆಲ್ಲ ತೊಂದರೆಗಳು. ಮುಂದಿನ ಶ್ಲೋಕದಲ್ಲಿ ಅಂತ ತೊಂದರೆಗಳು ಜಾಸ್ತಿ ಇವೆ. ವಾಸ್ತವವಾಗಿ ಭಗವಂತನ ಬಗ್ಗೆ ಮಾತಾಡಿದ್ದಾರೆ, ತಮ್ಮ ನಿತ್ಯಮುಕ್ತ ಪರಿಶುದ್ಧ ಭಗವಂತ ಮಲಗಿದ್ದಾನೆ ಹೇಳುವಾಗ ಶೇತೆ ಅನಂತ ಸಕಃ ಹೇಳಿಕೊಂಡು ಭಗವಂತ ಮಲಗಿ ಕೂತ ತದಂಕೆ ಮಲಗಿದ್ದು ಎಲ್ಲರೂ ಮಲಗುವುದೇ ಆಗಿದ್ದರೆ ದೇವರ ವೈಚಿತ್ರ್ಯ ಏನು ಕೇಳಿದರೆ ಅದಕ್ಕೆ ಅವನು ಮಲಗಿದ್ದಲ್ಲ ನಿತ್ಯಮುಕ್ತ ಅಂತ. ತಮ್ಮ ನಿತ್ಯಮುಕ್ತ ಅಲ್ಲಿಂದ ತಂದ ಮುಕ್ತಿಗೂ ಮುಕ್ತರಿಗೂ ಭಗವಂತನಿಗೂ ಭಗವಂತ ಕೊಡತಕ್ಕಂತಹ ವಿಶೇಷವಾದ ಧರ್ಮಗಳಿಗಿರತಕ್ಕ ವ್ಯತ್ಯಾಸಗಳನ್ನು ಹೇಳಿದ. ಯಸ್ಮಿನ್ ವಿರುದ್ಧಗತೆ ಇಷ್ಟು ಹೇಳುವಾಗ ದೇವರ ಬಗ್ಗೆ ಮಾತಾಡುವಾಗ ದೇವರು ನೀವೇನು ಹೇಳಿತ್ತು, ಭಗವಂತ ಕರ್ಮದ ಬಂಧಕ ಕರ್ಮದ ಮೋಚಕ ಹೇಳಿಕೊಂಡ್ರೆ ಇದು ಏನು ತಪ್ಪಲ್ವ? ದೇವರಲ್ಲಿ ಭಗವಂತ ಕೆಲವರನ್ನು ಕರ್ಮದಲ್ಲಿ ಸಿಲುಕಿ ಹಾಕುವುದು, ಕರ್ಮ ಯಾರಿಗೋಸ್ಕರ ಮಾಡುವುದು ಕೇಳ, ಊಟವೇ ಮಾಡಿ ಅವನ ಊಟವೇ ಕರ್ಮ ಅಂತಿಟ್ಟುಕೊಡುವ, ಯಾಕೆ ಮಾಡಿದ ಊಟ? ನಾಳೆ ಬೆಳಿಗ್ಗೆ ಎದ್ದು ಜಪ ಮಾಡಲಿಕ್ಕೆ ಮಾಡಿದ ಊಟ ಅಷ್ಟೇ ತಾನೆ? ಅದಕ್ಕೆ ನೀವು ಅವನಿಗೆ ಸಿಕ್ಕಿ ಹಾಕಿಬಿಡುದು, ನೀವು ಊಟ ಮಾಡಿದ್ದು ಇವತ್ತು ತಪ್ಪಾಯಿತು, ಏಕಾದಶಿ ಆಗಿತ್ತು, ಆದ್ರೆ ನಿನಗೆ ನರಕಾದ್ಯನ ಅರ್ಥ ಬಂದನು, ಮತ್ತು ದ್ವಾದಶಿ ಪೂಜೆ ಮಾಡಿದೆ ಹೇಗೆ ಊಟ ಮಾಡದಿದ್ದೆ ಕೇಳ್ತ. ಶರೀರ ಮಾಧ್ಯಮದರು ಧರ್ಮ ಸಾಧನೆ ಮಾಡಿಕೊಂಡು ತಲೆಚಕ್ಕರ ಬರಬಾರದು, ದೇವರ ಕೋಣೆಯೊಳಗೆ ವಾಂತಿ ಮಾಡಬಾರದು ಹೇಳಿಕೊಂಡೆಲ್ಲ ಪಾಪ ಗಡದ್ದು ರಾತ್ರಿ ತಿಂದು ಮಲಗಿದ್ದಾನೆ, ಬ್ರೆಡ್ ಹಾಲು ಎಲ್ಲ ತಿಂದು ಮಲಗಿದ್ದಾನೆ. ನೀ ಅಷ್ಟು ಕೂಡಲೇ ಅವನಿಗೆ ಬರೆಯುವ ನರಕಾದ್ಯನ ಅರ್ಥ ಕಟ್ಟಿಟ್ಟ ಬುತ್ತಿ ಇಲ್ಲ ಮುಗಿದೋಯ್ತು ಉದ್ಧಾರ ಆಗುವುದಿಲ್ಲ ಅಂತ ಕೇಳಿದೆ. ಇದನ್ನು ಕೇಳ್ತಾರೆ, ಭಗವಂತನ ಕರ್ಮದಲ್ಲಿ ನಾವು ತೊಡಗಿರುವಾಗ, ಅನಿವಾರ್ಯತೆಯನ್ನು ಪಡೆದಿರುವಾಗ, ಅಂತಹ ಸಾಮರ್ಥ್ಯ ನಮಗಿಲ್ಲದಿರುವಾಗ, ಇನ್ನೂ ಗಟ್ಟಿವೇದ ಅಂತ ಹೇಳೋದಾದ್ರೆ ದೇವರೇ ಆ ರೀತಿಯ ದೌರ್ಬಲ್ಯವನ್ನು ಕೊಟ್ಟಿರುವಾಗ ಅಲ್ಲಿ ಮುಗಿದ್ರೆ ಬುದ್ಧಿ ಕೊಟ್ಟವನು ದೇವರೇ, ಶಕ್ತಿ ಹೀನತೆ ಮಾಡಿದ್ದು ದೇವರೇ, ಕೊನೆಗೆ ಆ ಪ್ರೇರಣೆ ಮಾಡಿದ್ದು ದೇವರೇ, ಕೊನೆಗೆ ತಿಂದದ್ದು ದೇವರು ಅಂತ ಮಾತ್ರ ಹೇಳಿದ್ರು ಅಂತೆಲ್ಲ ಹೇಳಿಕೊಂಡಿದ್ದ. ಇನ್ನೇನು ಉಳಿಯಿತು ಕೇಳುತ್ತಾರೆ. ಅದನ್ನ ದೇವರಲ್ಲಿ ನಾವು ಏನೋ ವೈರುಧ್ಯವನ್ನು ಕಾಣುತ್ತೆ, ಚೆನ್ನಾಗಿಲ್ಲ ಭಗವಂತ.
ನಮ್ಮಲ್ಲಿ ಕರ್ಮ ಮಾಡಿಸಿ ಕರ್ಮದಲ್ಲಿ ನಮ್ಮನ್ನು ತೊಡಗಿಸಿ ಕರ್ಮ ಮಾಡೋದು ಅನಿವಾರ್ಯ ಅಂತ ಹೇಳಿಸಿ ಕರ್ಮ ನೈವ ಹಿ ಸಂಸ್ಥಿತಿ ಹೇಳ್ತಾ ನೈ ಕಷ್ಟಿ ಕ್ಷಣವಾಗಿ ಜಾತ ದಿಷ್ಟತೆ ಕರ್ಮ ಜೊತೆ ಹೇಳ್ತಾ ಕರ್ಮ ಮಾಡಿಸಿಯೂ ಕರ್ಮದಲ್ಲಿ ನಮ್ಮನ್ನು ಸಿಕ್ಕಿಸಿ ಹಾಕಿ ಚಂದ ನೋಡ್ತಾನೆ. ಜೇಡರ ಬಲೆಯಲ್ಲಿ ಬಿದ್ದುಕೊಂಡ ನೊಣವನ್ನು ಆಡಿಸುವ ಹಾಗೆ ಯಥೋರ್ಣನಾಭಿಸ್ತ್ರ ಜೊತೆ ಏಕೃಣತೇಜ ಅದನ್ನು ದೃಷ್ಟಾಂತ ಕೊಡ್ತಾರೆ ವೇದಕಾರರು ಇಟ್ಟುಕೊಂಡು ಪೂರ್ಣನಾಭಿ ಅಂತ ಹೇಳ್ತಾರೆ ಜೇಡರನ್ನು. ಹಾಗೆ ಭಗವಂತ ಈ ಬ್ರಹ್ಮಾಂಡ ಎನ್ನತಕ್ಕಂತಹ ಬಾಣಾಲೆಯಲ್ಲಿ ಈ ಜೀವರಾಶಿಗಳನ್ನು ಹಾಕಿಬಿಟ್ಟು ಚಂದವಾದ ಬೀಜಗಳನ್ನು ಹಾಕಿ ಕಾಯಿಸ್ತಾನೆ. ಕೆಲವೊಮ್ಮೆ ಕೆಲವೊಮ್ಮೆ ನೆನೆಸ್ತಾನೆ, ಕೆಲವೊಮ್ಮೆ ಕುಣಿಸ್ತಾನೆ. ಯಾಕಿದೆಲ್ಲ ಅಡಿಸುವುದು ದೇವರು ಎಂದು ಕೇಳ್ತಾರೆ. ಆಯ್ತು, ಒಂದೇ ಬಾಣಾಲೆಯಲ್ಲಿ ಒಂದೇ ಬಗೆ ಇರುವ ಅಂದ್ರೆ ಒಂದು ಜೀವರಿಗೆ ಖುಷಿ ಆಗುವುದು, ಇನ್ನೊಂದು ಜೀವರಿಗೆ ಕಷ್ಟ ಆಗುವುದು. ಇದ್ಯಾಕೆ? ಒಬ್ಬನಿಂದಾಗಿ ಒಬ್ಬನಿಗೆ ನೋವು, ಒಬ್ಬನಿಂದಾಗಿ ಒಬ್ಬನಿಗೆ ನನಿವು, ಪರಸ್ಪರವಾಗಿ. ಇದು ಭಗವಂತ ಮಾಡುವುದಲ್ಲ. ಒಂದೊಮ್ಮೆ ಭಗವಂತ ಒಂದು ತಾಯಿ ತನ್ನೆಲ್ಲ ಮಕ್ಕಳಿಗೆ, ಒಂದು ತಂದೆ ತನ್ನೆಲ್ಲ ಮಕ್ಕಳಿಗೆ ಒಂದೇ ಬಗೆಯಾಗಿ ಸುಖವನ್ನು ಸಿಗುವಂತೆ ತನ್ನ ಕೆಲಸವನ್ನು ತನ್ನ ಕರ್ತವ್ಯವನ್ನು ನಡೆಸಿಕೊಡ್ತಾನೆ. ಇಡೀ ಜಗತ್ತು ದೇವರ ಅಧೀನದಲ್ಲಿದೆ, ದೇವರ ಸೃಷ್ಟಿಯಾಗಿದೆ, ದೇವರು ತಂದೆಯಾಗಿದ್ದಾನೆ. ನೀ ತಂದೆ ನಾ ಬಂದೆ ದೇವನ ಪಿತಾ ಜನಿತ ಅಯ್ಯೋ ವಿಧಾತ ಅಂತ ಹೇಳಿಕೊಂಡು ಪೂಜೆ ಮಾಡುವಾಗ ಗೌಚಿಯಲ್ಲಿ ಮಂಗಳಾರತಿ ಮಾಡುವ ಹೇಳಿಕೊಂಡು ಅಯ್ಯ ಅಪ್ಪನೇ ನೀನೆ, ಹೊತ್ತವನು ನೀನೆ, ಎಲ್ಲವೂ ನೀನೆ ಅಂತ ಹೇಳಿಕೊಂಡವನಿಗೆ ಈ ಮಕ್ಕಳ ಮೇಲೆ ಅವನಿಗೆ ಯಾಕಷ್ಟು ಕೆಂಪು ಕಣ್ಣು? ಅದು ಯಾವ ರೀತಿಯ ಉಗ್ರವಾದ ದೇವರು? ಉಗ್ರಂ ವೀರಂ ಮಹಾವಿಷ್ಣು, ಅದು ಯಾಕೆ ಹಾಗೆ? ಶಾಂತಂ ಯಾಕೆ ಆಗಬಾರದು ದೇವರು? ನಮಗೆ ಆ ರೀತಿಯಾದ ಬಳುವಳಿಯನ್ನು ಭಗವಂತ ಯಾಕೆ ಕೊಡಬಾರದು? ತನ್ನೆಲ್ಲ ಮಕ್ಕಳಿಗೆ ಒಳ್ಳೆ ರೀತಿಯಾದ ಅನುಕೂಲ ಮಾಡಿಕೊಟ್ಟು ಒಳ್ಳೆ ಬಗೆಯಿಂದ ಅವರವರಿಗೆ ಬೇಕಾದ ಎಲ್ಲ ತಂದೆ, ಶುದ್ಧವಾದ ಒಳ್ಳೆಯ ಹೃದಯವುಳ್ಳ ತಂದೆ ಎಲ್ಲ ಮಕ್ಕಳಿಗೆ ಸಮವಾಗಿ ಪಾಲು ಮಾಡಿ ಹೋಗ್ತಾನೆ, ಕೊಟ್ಟು ಹೋಗ್ತಾನೆ. ಹಾಗೆ ದೇವರು ಎಲ್ಲರಿಗೂ ಸಮನಾದ ಲೋಕವನ್ನು ಕೊಟ್ಟು ಹೋಗುವುದಲ್ಲ. ಕೆಲವರನ್ನು ಮಾಮಪ್ರಾಪಿ ಭಗವಂತೆ ಯಥತೋ ಯಾಂತೆ ಅಧಮಾಂಗತಿ ಮುಂದ ತಂದೆ ಅಂತ ಹೇಳಿ ಕೈ ಮುಗಿದವರಿಗೆ ದೊಡ್ಡ ವಸ್ತು ಕೊಡುವುದು, ತಂದೆಯನ್ನು ಮೋರೆಯ ನೋಡಿದವರಿಗೆ ಏನಿಲ್ಲ ಅಂತ ಹೇಳೋದು, ಇದು ತಂದೆಗೆ ಯೋಗ್ಯವ? ತಂದೆಯಾದವನಿಗೆ ಯೋಗ್ಯವ? ಅವನ ಯೋಗ್ಯತೆ ಸರಿ ಇಲ್ಲ ಇಟ್ಟುಕೊಳ್ಳುವ, ಆದರೆ ತಂದೆ ಯೋಗ್ಯತೆ ಸರಿ ಇರಬೇಕಲ್ಲ. ಕೊಡುವವನಿಗೆ ಯೋಗ್ಯತೆ ಸರಿ ಇರಬೇಕು, ಪಡೆದುಕೊಳ್ಳುವವನಿಗೆ ಸರಿ ಇಲ್ಲದಿದ್ದರೆ ಬದುಕುವುದು ಬೇಡುವ. ಹೀಗೆ ದೇವರ ಮೇಲೆ ಬರತಕ್ಕಂತಹ ವೈಷಮ್ಯಗಳು, ನೈರ್ಗಣ್ಯಗಳು, ದೇವರು ನಿರ್ದಯ, ನಿರ್ಗ್ರಣ ಅಂದ್ರೆ ಗೃಣ ಅಂದ್ರೆ ದಯ ಎಂದರ್ಥ, ನೈರ್ಗಣ್ಯ ಅಂದ್ರೆ ನಿರ್ದಯತೆ. ಭಗವಂತನಲ್ಲಿ ಚೂರು ಹೃದಯವಂತಿಕೆ ಇಲ್ಲ, ದೇವರಲ್ಲಿ ಏನು ಕಾರುಣ್ಯ ಇಲ್ಲ, ದೇವರು ಸಮನೇ ಇಲ್ಲ. ಅವನು ವಿಷಮನಾಗಿದ್ದಾನೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿದ್ದಾನೆ. ಅವನ ಸೇವೆ ಕೊಟ್ಟವರಿಗೆ ಭಾಗ್ಯ ಕೊಡ್ತಾನೆ, ಸೇವೆ ಕೊಡಲಿಕ್ಕೆ ಭಾಗ್ಯ ಕೊಟ್ಟಿರ್ತಾನೆ, ಇಷ್ಟೇ ತಾನೆ. ದುಡ್ಡು ಕೊಟ್ಟವರಿಂದ ದುಡ್ಡು ತಗೊಂಡು ದೊಡ್ಡ ಸಂಗತಿ ಮಾಡ್ತಾನೆ. ನಮಗೆ ದುಡ್ಡು ಕೊಟ್ಟಿಲ್ಲ, ಸೇವೆ ಕೊಟ್ಟಿಲ್ಲ, ನಾವು ದೊಡ್ಡವರಾಗಲಿಲ್ಲ, ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಇಲ್ಲ, ನಮಗೆ ಎದರಲ್ಲಿ ಕಳಿಸುವುದೇ ಇಲ್ಲ, ಅವರು ಯಾಕೆ ಸೇವೆ ಕೊಟ್ಟಿಲ್ಲ? ಇನ್ನೆಂತ ಸೇವೆ ಯೋಚನೆ ಮಾಡ್ತಾನೆ, ದೇವರು ಯಾಕೆ ಹೀಗೆ ಮಾಡ್ತಾನೆ? ತಾನೇ ದುಡ್ಡು ಕೊಟ್ಟು ಅವರಿಂದ ತಾನೇ ರಶೀದಿ ಭರಿಸಿ ಅವರಿಗೆ ತಾನೇ ಹತ್ತಿರದಲ್ಲಿ ಕೊಂಡಿರಿಸಿ, ತಾನೇ ದುಡ್ಡು ಕೊಡದೆ ಅವರಿಗೆ ರಶೀದಿ ಭರಿಸುವ ಯೋಗ್ಯತೆ ಕೊಡದೆ ದೂರ ಹಾಕುವುದು ಏನು ಲಾಭ ಕೇಳ್ತ? ಅದನ್ನು ದೇವರಲ್ಲಿ ವಿರುದ್ಧವಾದ ಈ ಗತಿಗಳು, ವಿರುದ್ಧವಾದ ಕರ್ಮಗಳು, ವಿರುದ್ಧವಾದ ಜ್ಞಾನದ ಬಗೆಗಳು, ವಿರುದ್ಧವಾದ ಶಕ್ತಿಗಳು ಏನು ಇಷ್ಟು ಜೋರೇನು ಕೇಳ್ತಾರೆ? ತಂದೆಯಾದನು ಕೊಲೆ ಮಾಡ್ತಾನೆ ಕೇಳ್ತಾರೆ ಮಕ್ಕಳನ್ನು. ಮಕ್ಕಳು ತಂದೆಯನ್ನು ಕೊಲೆ ಮಾಡ್ತಾರೆ, ಅದು ಬೇರೆ ವಿಷಯ, ಆಸ್ತಿಗೋಸ್ಕರ ಅಂತ ಹೇಳ್ತಾರೆ. ಕೊನೆಗೆ ದೇವರು ಸಾಯುವುದಿಲ್ಲ, ಅದರಿಂದ ಅದು ಮಾತಾಡಲಿಕ್ಕೆ ಬರುವುದಿಲ್ಲ ನಮಗೆ, ಆ ದೃಷ್ಟ ಅಂತ ಇಲ್ಲ. ಆದರೆ ತಂದೆಯಾದವನು ಯಾವ ಮಕ್ಕಳನ್ನು ಕೊಲ್ಲುವುದಿಲ್ಲ. ಸರ್ವಂ ಬ್ರಹ್ಮ ವಿಧಂ ಜಗತ್ತು ಹೇಳ್ತೀರಿ, ಬ್ರಹ್ಮಣ ಸೃಷ್ಟ ಪೂರ್ವಂ ದೇವರೇ ಹೇಳ್ತಾರೆ, ಮೈ ಸರ್ವ ವಿಧಂ ಪ್ರೋತಂ ಹೇಳಿಕೊಂಡ, ಎಲ್ಲ ನನ್ನ ಅಂಕಿಯಲ್ಲಿ ನಿಂತಿದೆ. ಮತ್ತ ಸರ್ವಂ ಪ್ರವರ್ತತೆ ಅಂತಾನೆ, ಅಹಂ ಹಿ ಸರ್ವಯಜ್ಞಾನ ಅಂದ. ಇಡೀ ಜಗತ್ತು ಅದರ ಪ್ರಭುವು ನಾನೇ, ಅದರ ಉದ್ಭವವೂ ನಾನೇ ಅಂದದೆ. ಭೂತಗಿರ ಭೂತವರ ಭಾವ ಭೂತಾತ್ಮ ಎಷ್ಟೆಲ್ಲ ಹೇಳಬೇಕು ದೇವರು. ಇಡೀ ಜಗತ್ತನ್ನು ತಂದವನು ಇಡೀ ಜಗತ್ತಿನ ನಾಶ ಮಾಡ್ತಾನೆ ಅಂದರೆ ನಾಚಿಕೆ ಆಗಿದೆ. ಕಟ್ಟಿದ ಕುಂಬಾರ ತನ್ನ ಮಡಿಕೆಗಳನ್ನು ತಾನೇ ಕುಟ್ಟುವುದಿಲ್ಲ, ಕೈಯಾರೆ ಹೊಡೆಯುವುದಿಲ್ಲ. ಹೊಡೆದ್ರೆ ಯಾರಾದರೂ ತನ್ನ ಹೊಟ್ಟೆ ಹೊಡೆದಾಗಿ ಮುದ್ದೆ ಹೊಡ್ಕೊಳ್ತಾನೆ, ಬಾ ಕಷ್ಟ ಆಗುತ್ತೆ ಅವನಿಗೆ. ಯಾವ ಕಲೆಯೂ ಯಾವ ಕಲಾವಂತಿಕೆಯೂ ಯಾವ ಸೃಷ್ಟಿಯೂ ಹಾಳಾಗಬಾರದು. ಅದು ತನ್ನಷ್ಟಕ್ಕೆ ಸತ್ತು ಹೋದರೆ ಪರವಾಗಿಲ್ಲ, ಇಷ್ಟು ಇದ್ದ ಸಮಯ ಇಷ್ಟು ಸಮಯ ಬರಬೇಕದು, ನಾವಾಗಿ ಅದನ್ನು ಕಲೆ ಮಾಡುವ ಅನ್ನು. ದೇವರು ತನ್ನ ಈ ವೈಭವದ ಸೃಷ್ಟಿಯನ್ನು ಪ್ರಪಂಚ ಇನ್ನೂ ಡ್ಯಾಮೇಜ್ ಆಗದ ಮುಂಚೆಯೇ ಕಾಲಕ್ಕೆ, ಒಂದೊಮ್ಮೆ ಡ್ಯಾಮೇಜ್ ಆದಂತರ ಸತ್ತಿದ್ದು ಪ್ರಪಂಚ ದೇವರು ಹೊಸತು ತರಲಿಕ್ಕೋಸ್ಕರ ಅದನ್ನು ಮುದ್ದೆ ಮಾಡಿ ಬಿಸಾಡಿದ ಒಂದು ದೋಣಿ ಮಾಡುತ್ತೇವೆ, ನೀರಲ್ಲಿ ಬಿಡ್ತೇವೆ, ಅದು ನೆಪ್ಪೆ ನೈಯಾಗಿ ಬಿಟ್ಟರೆ ಅದನ್ನು ಮತ್ತೆ ತಗೊಂಡು ಸರಿ ಮಾಡಿ ಒಣಗಿಸಿ ಇಸ್ತಿ ಹಾಕಿ ಮತ್ತೆ ಚಂದ ಮಾಡಿ, ಅದೇ ಕಾಗದ, ಅದೇ ನೀರು, ಅದೇ ದೋಣಿ, ಆದರೆ ಈಗ ಹೊಸದಾಗಿದೆ.
ಹಾಗೆ ದೇವರು ಬ್ರಹ್ಮಾಂಡವನ್ನು ಮತ್ತೆ ತನ್ನ ಮೂಲ ರೂಪಕ್ಕೆ ತರಿಸಿಕೊಂಡು ಸೂಕ್ಷ್ಮ ಅಣುಗಳನ್ನು ವಿಭಾಗ ಮಾಡಿಕೊಂಡು ಮತ್ತೆ ತನ್ನ ಪ್ರಕಾರ ಅಣು ಸಂಯೋಜನೆ ಜೊತೆಯಲ್ಲಿ ಮತ್ತೆ ಅದನ್ನು ಉದ್ಬೋಧಗೊಳಿಸ್ತಾನೆ, ಅರಳಿಸ್ತಾನೆ. ಚೆನ್ನಾಗಿದೆ. ಆದರೆ ಅದು ಹಾಳಾದರೆ ಮಾತ್ರ ಅಲ್ಲ, ಜಗತ್ತು ದೇವರ ಸೃಷ್ಟಿ ಹಾಳಾಗುವುದು ಉಂಟೆ? ಮತ್ತು ಮನ ಪ್ರಶ್ನೆ, ಹಾಳಾಯಿತು ಹೇಳಿದರೆ ಯಾಕೆ ಹಾಳಾಯಿತು? ಯಾರು ಹಾಳು ಮಾಡಿದ್ರು? ಮತ್ತು ಜೀವರು ಯಾಕೆ ಜೀವರು ಹಾಳು ಮಾಡ್ತಾರೆ? ನೀನು ಯಾಕೆ ಬುದ್ಧಿ ಕೊಟ್ಟಿದ್ದೀವಿ ಹಾಳು ಮಾಡಲಿಕ್ಕೆ? ಅವರ ಕೈಗೆ ದೊಣ್ಣೆ ಕೊಟ್ಟದ್ದು ಯಾರು? ಅದಕ್ಕೆ ಹೇಳಿ ಶುರು ಮಾಡ್ತಾರೆ. ಆಯುಧ ಹೇಳಿಕೊಟ್ಟವ ಯಾರು? ಸರ್ವ ಪ್ರಹರಣಾಯುಧ ಅಂತ ನೀನೇ ಆಗಿಕೊಂಡು ಎಲ್ಲ ಆಯುಧಗಳನ್ನು ನೀನೇ ತಂದು ಬೇಕಾದ ಆಯುಧಗಳಿಂದ ಜನರಿಗೆ ಹೇಳಿ ಅವರದರಲ್ಲಿ ನಿನ್ನ ಜಗತ್ತನ್ನೇ ಪರೀಕ್ಷೆ ಮಾಡಲಿಕ್ಕೆ ತಯಾರು ಮಾಡಿ ಆಗಿದೆ. ಅನುಭವ ಪರೀಕ್ಷೆಯಲ್ಲಿ ಮಾಡೋದು ಏನು ಮಾಡುದು ಇಲ್ಲಿ ಮಾಡೋದು ಮತ್ತೇನು ಮಾಡ್ಲಿಕ್ಕೆ ಬರುತ್ತೆ? ಪರೀಕ್ಷೆ ನೀನು ಏನು ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ನೆಲದ ಅಡಿಯಲ್ಲಿ ಸ್ಫೋಟಿಸಿ ಏನು ಗೊತ್ತಾಗುತ್ತೆ? ಸ್ಫೋಟಿಸಿದ್ರೆ ಏನು ಗೊತ್ತಾಗುತ್ತೆ? ನೆಲ ಒಡೆಯಿತು ಅಷ್ಟೇ ಗೊತ್ತಾಗುತ್ತೆ. ತಲೆ ಒಡೆಯಿತು ಅಂತ ಗೊತ್ತಾಗಲಿಲ್ಲ ನಮಗೆ. ತಲೆ ಒಡೆಯಿತು ಅಂತ ನೋಡಬೇಕು, ಅದರಿಂದ ನಾವು ತಲೆಗೆ ಹಾಕಿ ನೋಡುದು ಹೇಗೆ ಉಂಟು ಅಂತ. ಅಂದ್ರೆ ದೇವರು ಕೊಟ್ಟ ಸತ್ತು ದೇವರು ನಿರ್ನಾಮ ಮಾಡಿದ ಅಂತ ಹಣೆಬರಹ ಬರೆದು ಜಗತ್ತನ್ನು ಯಾಕೆ ಶಿಕ್ಷಿಸಬೇಕು? ಇಷ್ಟೆಲ್ಲ ವಿಚಿತ್ರವಾದ ಭಗವಂತನ ಶಕ್ತಿಗಳಿಗೆ, ಭಗವಂತನ ಗತಿಗಳಿಗೆ, ಭಗವಂತನ ಧರ್ಮಗಳಿಗೆ, ಭಗವಂತನ ಬುದ್ಧಿಗಳಿಗೆ, ಅಂದ್ರೆ ಯೋಚನೆ ಶಕ್ತಿಗಳಿಗೆ ಆಕ್ಷೇಪಗಳನ್ನು ಜನ ಇವತ್ತು ಮಾಡ್ತಾರೆ. ಮಾಡಿ ದೇವರೇ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರು ದೇವರು ಒಂದು ತಂದೆಯಷ್ಟು ಯೋಗ್ಯತೆ ಇಲ್ಲದವನು ದೇವರೆಂತ ಒಂದು ಜಗತ್ತು ದೇವರ ಸೃಷ್ಟಿ ಹೇಳಬೇಕು ಅಚಾನಕವಾಯಿತು ಅಂತ ಹೇಳಿಕೊಳ್ಳಿ. ಅಚಾನಕವಾದಂತರ ಬಗ್ಗೆ ಯಾರಿಗೂ ಕೈವಾಡ ಮಾಡಲಿಕ್ಕೆ ಸಾಮರ್ಥ್ಯ ಇದ್ದವರಿಗೆ ತೊಂದರೆ ಇಲ್ಲ. ಯಾರದ್ದು ಸೊತ್ತಲ್ಲ, ಸಾರ್ವಜನಿಕರ ಸೊತ್ತು, ನಿಮ್ಮಂತೆ ನೋಡಿಕೊಳ್ಳಿ. ಎತ್ತಿಕೊಂಡು ಹೋಗ್ತಾನೆ ಮನೆಗೆ, ಹೇಳಿದ್ದಾರೆ ನಿಮ್ಮಂತೆ ನೋಡಿಕೊಳ್ಳಿ, ನಿಮ್ಮ ಸೊತ್ತಿನಂತೆ ಉಪಯೋಗಿಸಿಕೊಳ್ಳಿ, ಉಪಯೋಗಿಸಿಕೊಳ್ಳಿ. ಆದ್ದರಿಂದ ಜಗತ್ತು ಎನ್ನುವುದು ಅಚಾನಕವಾಗಿ ಬಂದದ್ರಿಂದ ತನ್ನಷ್ಟಕ್ಕೆ ಅದರ ಉದ್ಗಮ ಆದದ್ರಿಂದ ಪಂಚಭೂತಗಳ ಮೇಳನದಲ್ಲಿ ಅದು ಸಾಮ್ರಾಜ್ಯ ಕಟ್ಟಿದಾಗ ಅದರ ಮೇಲೆ ಬಲ ಇರುವವನು ಅಂಕಿಯನ್ನು ಮಾಡಬಹುದು, ಅಧೀನತೆಯನ್ನು ತರಬಹುದು, ಅದರ ಮೇಲೆ ಅಧಿಕಾರವನ್ನು ತೋರಿಸಬಹುದು. ಅಂದ ದೇವರು ಸರ್ವಸಮರ್ಥ, ಅವನು ಯಾವುದನ್ನು ತನ್ನ ಅಂಕಿಯಲ್ಲಿ ತರಲಿಕ್ಕೆ ಬರ್ತದೆ, ಬೇಕಾದಾಗ ಬಡಿತಾನೆ, ಬೇಕಾದಾಗ ಹಿಡಿತಾನೆ. ಅಂದುಕೊಂಡ್ರೆ ದೇವರ ಪಾರಮ್ಯಕ್ಕೆ ತೊಂದರೆ ಆಗಲಿಲ್ಲ. ಸಾರ್ವಭೌಮತೆಗೇನು? ಹಿಂದಿನ ಕಾಲದಲ್ಲಿ ಸಾರ್ವಭೌಮರು ಅಂದ್ರೆ ಹಾಗೆ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿಕೊಂಡವರು ಬಗ್ಗಿಸಿದರೆ ಸಾರ್ವಭೌಮರು ಅಂತ ಅರ್ಥ. ಅವರ ಯೋಗಕ್ಷೇಮಗಳು ಅವರ ಕೈಗೆ ಬರಬೇಕು ಅನ್ನೋ ನಿಯಮ ಇಲ್ಲ. ತಲೆ ಹೊಡೆದೆ ಕೈಕಾಲು ಮುರಿದೇ ಅವನ ನಾನು ಕೇಳಿದ್ದಾರೆ ಓದುದೇನು ಒಳ್ಳಿಗೆ ಬರುತ್ತೆ. ಕೈಕಾಲು ಮುರಿದಿದ್ದಾನೆ ಓಡೋದೆಲ್ಲಿಗೆ? ಇನ್ನು ಓಡೋದೇಗೆ? ನೋಡು ತಪ್ಪಿಸ್ಬೋದು, ಇನ್ನು ನೋಡುವ ಎಲ್ಲಿ ತಪ್ಪಿಸಲಿ ಆಗಿದೆ. ಕೈಕಾಲು ಬಡಿಯದೆ ಚೆನ್ನಾಗಿದ್ರೆ ಓಡ್ಲಿಕ್ಕೆ ಹೇಳ್ಬೇಕು. ಹೊಡಿತೀಯ ಈಗ ಏ ಕೋಲ್ ಯೂನ್ ಇಟ್ಕೊಂಡು ಹೊಡಿತೇ ಕೇಳಿದ್ರೆ ಹೊಡಿಲಿಕ್ಕೆ ಬರೋದಿಲ್ಲ ಅಂತ ಮಾಡಿ ಚೆನ್ನಾಗಿರೋ ಸುಮ್ಮನೆ ಆಗ್ತಾನೆ ಅಂತ. ನಾನು ಹೊಡೆದಿದ್ದೇನೆ, ನೀನು ಹೊಡಿದ್ಯಾ? ನಾನು ಹೊಡೆಯಲಿಲ್ಲ. ಯಾಕೆ? ಕೋಲ್ ನನ್ನ ಹತ್ರ ಇಲ್ಲ. ನೀನು ಕೋಲ್ ಕೊಟ್ಟು ನೋಡು, ನೀನು ಕೋಲ್ ಇಟ್ಟು ನೋಡು, ಹೊಡಿದು ಎಲ್ಲ ನೋಡು ಮತ್ತೆ. ನೀನು ಕೋಲ್ ಎತ್ತಬಾರ್ದು, ನನ್ ಕೊಟ್ಟಿರಬೇಕು. ಆಗ ಹೊಡಿತೇನೆ. ಇದೇ ಆಗೋದು ಕಥೆ. ವಾಷಿಂಗ್ಟನ್ ಅಲ್ಲಿ ಕೇಳಿದ್ನಂತೆ ಅವನಪ್ಪ, ಅವನಲ್ಲಿ ಕೊಡಲಿ ಇತ್ತು, ಅವನ ಅತ್ಯಂತ ಪ್ರಿಯವಾದ ಒಂದು ಮರವನ್ನು ಕಡ್ದಾಗಿದೆ. ಅಪ್ಪ ಕೇಳಿದ್ದಂತೆ ಸಣ್ಣಗಿರುವಾಗ, ಏ ಕಡ್ದದ್ದು ಯಾರು? ನಾನೇ. ತಪ್ಪಲ್ಲ? ಹೌದು ತಪ್ಪು. ಅನಂತ ಮತ್ತೆ ಎಂತ ಮಾಡ್ಬೇಕು ನೀನು? ಪ್ರಾಯಶ್ಚಿತ್ತ ಹೇಳಲಿಲ್ಲ ಅಂತಪ್ಪ. ಯಾಕೆ ಪ್ರಾಯಶ್ಚಿತ್ತ ಯಾಕೆ ಹೇಳಲಿಲ್ಲ ಅಂದ್ರೆ ಇನ್ನು ಕೊಡಲಿ ಅವನ ಕೈಯಲ್ಲೇ ಇತ್ತಂದ ಅದಕ್ಕೆ ಹೇಳಿ. ಅದು ಕೆಳಗಿದ್ದು ಹೇಳುತ್ತಾನೆ ಪ್ರಾಯಶ್ಚಿತ್ತ ಏನು ಅಂತ, ಬಸ್ಕಿ ತೆಗಿಯೋ ಅಂತ ಅಥವಾ ಇನ್ನೇನೋ ಮೂರು ಸುತ್ತು ಹೊಡೆಯೋ ಅಂತ ಏನು ಹೇಳುತ್ತಿದ್ದ? ಮಾಡಲಿಲ್ಲ. ಗೊತ್ತವನಿಗೆ ಇನ್ನು ಕೊಡಲಿ ಅವನ ಕೈಯಲ್ಲಿ ಇರ್ಕೊಂಡು ಕೊಳ ನಂತರ ಮತ್ತೆ ಮಾತಾಡುವ. ಅದರಿಂದ ಈ ಪ್ರಪಂಚದ ಬಗ್ಗೆ ದೇವರಲ್ಲಿ ಇರತಕ್ಕಂತಹ ಶಕ್ತಿಯನ್ನು ಕೇಳಿದ್ರೆ ಸರ್ವಪ್ರಹರಣಾಯುಧತ್ವ ಹೇಗೆ ಬೇಕು ಹಾಗೆ ಜಗತ್ತನ್ನು ತನ್ನ ಅಂಕಿಯಲ್ಲಿ ತರಬಲ್ಲನಾದ್ರಿಂದ ಜಗತ್ತು ಸುಮ್ಮನೆ ಆಗಿದೆ. ಅದು ಜಗತ್ತು ಸೃಷ್ಟಿ ಯಾರಿಂದರೂ ಆದದ್ದು ಎಂದಿಟ್ಟುಕೊಳ್ಳಿ. ಜಗತ್ತಿನ ಸಂಹಾರ ದೇವರಿಂದ ಆಯ್ತು ಎಂದು ಮಾಡಿಕೊಳ್ಳುವ, ಜಗತ್ತಿನ ಪಾಲನೆಯೂ ದೇವರಿಂದ ಆಯ್ತು ಮಾಡಿಕೊಳ್ಳುವ. ಆದರೆ ಜಗತ್ತಿನ ಸೃಷ್ಟಿ ಮಾತ್ರ ಭಗವಂತನಾಯ್ತು ಹೇಳಿದರೆ ಭಗವಂತನ ಶಕ್ತಿಗೆ ಧಕ್ಕೆ ಬಂದಾಗ ಆಗ್ತದೆ. ಸೃಷ್ಟಿ ಮಾಡಿದ್ದನ್ನು ಅಪ್ಪ ನಾಶ ಮಾಡುವ ಕ್ರಮ ಇಲ್ಲ, ಯೋಗ್ಯ ಅಪ್ಪ ನಾಶ ಮಾಡುವ ಕ್ರಮ ಇಲ್ಲ. ಬದಲಿಸ್ತಾನೆ ಹೇಳುವ ಅಂತ ಕೇಳಿದರೆ ಬದಲಿಸುವಷ್ಟು ಹಾಳಾಗಬೇಕು. ಹಾಳು ಸೃಷ್ಟಿ ದೇವರು ಮಾಡುವ, ಭಗವಂತನ ಸೃಷ್ಟಿಯಲ್ಲಿ ಹಾಳು ಎನ್ನುವುದಿಲ್ಲ. ಇಲ್ಲಾದ್ರೆ ದೇವರಿಗೆ ಅದು ಒಂದು ತಪ್ಪಾಗುತ್ತೆ. ಎಂಥ ಕಳಪೆ ಮಟ್ಟದ ಸೃಷ್ಟಿ ಮಾಡಿದ್ದ? ನೂರೇ ವರ್ಷದಲ್ಲಿ ಸಾಯುವಂತೆ ಸೃಷ್ಟಿ ಮಾಡಿದ್ದ? ಲೋಕದ ಜನರೇ ಶಾಶ್ವತವಾದದ್ದನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ದೇವರಿಗೆ ಬರಲಿಲ್ವಾ? ಇಷ್ಟೆಲ್ಲ ವಿಚಿತ್ರವಾಗಿರತಕ್ಕ ಭಗವಂತನ ಬಗ್ಗೆ ಇರತಕ್ಕ ನೆನಪಿನಲ್ಲಿ ದೇವರನ್ನೇ ಇಲ್ಲ ಮಾಡಲಿಕ್ಕೆ ಹೊರಟಾಗ ನಾವು ಮಾತ್ರ ಸಾಕು ದೇವರ ವಿಷಯ ಬಿಟ್ಟು ಅಂತ ತಿಳಿದಾಗ ಇವು ಹೇಳುತ್ತಾನೆ, ಇಷ್ಟಕ್ಕೆಲ್ಲ ನಾವು ಕೊಡತಕ್ಕ ಉತ್ತರ ಒಂದೇ ಅಂದ ಧ್ರುವ. ನಾನು ದೇವರನ್ನು ಕಂಡ ಬಗೆಯಲ್ಲಿ ನನಗೆ ಸಿಕ್ಕಿದ ಉತ್ತರ ಒಂದೇ, ವೇದದ ಗೆರೆ ಅಂತ. ಇದು ಒಪ್ಪಿಕೊಳ್ಳದಿದ್ರೆ ನಮ್ಮ ವಾದ ಮುಂದೋಗುವುದಿಲ್ಲ. ಇಷ್ಟು ನಿಂತದ್ದೇ ಅಲ್ಲಿ ಅಂದ. ಆ ಶಬ್ದವನ್ನೇ ಒಪ್ಪಿಕೊಳ್ಳುವುದಿಲ್ಲ ಮತ್ತೆ ಕೆಲ ಪಾಠಗಾರರು. ಅದು ಕಷ್ಟ. ಯಸ್ಮಿನ್ ವಿರುದ್ಧಗತಯ ವಿರುದ್ಧಗತಯೋಪ್ಯನಿಶಂಪತಂತಿ ವಿದ್ಯಾದಯ ವಿವಿಧ ಶಕ್ತಯ ಆನುಪೂರ್ವ್ಯ ಅಂತ. ತದ್ಬ್ರಹ್ಮ ವಿಶ್ವಂ ಏಕಂ
ಅನಂತಮಾದ್ಯಂ ಆನಂದ ಮಾತ್ರಂ ಅವಿಕಾರಂ ಅಹಂ ಪ್ರಪದ್ಯೇ ಅಂತ. ದೇವರ ಬಗ್ಗೆ ಮತ್ತೆ ಎಷ್ಟು ನಿಮ್ಮ ಆಕ್ಷೇಪಗಳಿಗುಂಟೋ ಅಷ್ಟು ಉತ್ತರ ಕೊಡ್ತೇನೆ ಅಂತ ಶುರು ಮಾಡಿ. ತತ್ ಬ್ರಹ್ಮ ವಿಶ್ವಭವಂ ಏಕಂ ಅನಂತಂ ಆದ್ಯಂ ಆನಂದ ಮಾತ್ರಂ ಅವಿಕಾರಂ ಅಹಂ ಪ್ರಪದ್ಯ. ಅಹಂ ಅಂದ್ರೆ ನಾನು ಆಗ್ಬೋದು, ಅಹಂ ಅಂದ್ರೆ ದೇವರು ಆಗ್ಬೋದು. ಯಾಕೆಂದ್ರೆ ದೇವರು ಆದಿಯಿಂದ ಹಿಡಿದು ಹಮ್ಮಿನವರೆಗಿದ್ದಾನೆ, ಅಕ್ಷರಗಳು ಮುಗಿತಾನೆ. ಹಾಗೆ ಬಹಳ ಚೆನ್ನಾಗಿ ಭಗವಂತನನ್ನು ಸಕಲ ಶಬ್ದ ವ್ಯವಹಾರದಿಂದ ನಾನು ಶ್ರುತಿ ಅಂತ ಹೇಳುತ್ತೇನೆ ಅಂತ ಹೇಳಿದೆ. ಯಸ್ಮಿನ್ ವಿರುದ್ಧ ಕಥೆಯೋಪಿ ಅನಿಶಂ ಪತಂತ್ ವಿದ್ಯಾದಯ ವಿವಿಧ ಶಕ್ತಯ. ದೇವರ ಬಗ್ಗೆ ಒಂದು ಮಾತಿದೆ, ಗುಣ ವಿರುದ್ಧ ಅಂತ. ಭಗವಂತನಲ್ಲಿ ಎಂತಹ ವಿರುದ್ಧ ಗುಣಗಳೇ ಇರಲಿ ಅದು ಒಪ್ಪಿಗೆ ಆಗಿದೆ. ಸುವಿರುದ್ಧಾಶ್ಚ ಅಂದ, ಗುಣ ಶ್ರುತಃ ಸುವಿರುದ್ಧಾಶ್ಚ ದೇವೆ ಸಂತ್ಯಶ್ರುತಃ. ಪ್ರಸಿದ್ಧವಾದ ಗುಣಗಳ ಬಗ್ಗೆ ನೀವು ಹೇಳಿ, ತಂದೆ ಮಕ್ಕಳಿಗೆ ಹೊಡೆಯುವುದಿಲ್ಲ ಅಥವಾ ತಂದೆ ಮಕ್ಕಳನ್ನು ಕೊಲೆ ಮಾಡುವುದಿಲ್ಲ ಹೇಳಿಕೊಂಡು ಹೇಳಿ. ದೇವರಿಗೆ ಬಂದಾಗ ದೇವರು ತನ್ನ ಮಕ್ಕಳನ್ನು ಕೊಲೆ ಮಾಡ್ತಾನೆ ಆಯ್ತಲ್ಲ, ಹೇಗೆ ಅದಾಗಿ ಹೇಗೆ ಅದು ತಂದೆ ಅಲ್ಲ ಅದಕ್ಕೆ. ಅಯ್ಯ ತಂದೆ ಅಲ್ಲ ಮತ್ತೆ ತಂದೆ ಹೇಳಿದ್ದಿರಲ್ಲ, ತಂದೆ ಮಾತ್ರ ಅಲ್ಲ ಅದಕ್ಕೆ. ತಂದೆ ಮಾತ್ರ ಆದ್ರೆ ಸರಿ, ಹೊಡೆಯುವುದಿಲ್ಲ ಎನ್ನುವ ಅನ್ವಯವನ್ನು ಮಾಡಬಹುದು ಲೋಕದಲ್ಲಿ. ಇದೆಲ್ಲ ತರ್ಕದಲ್ಲಿ ಕೂಡಿಸಬೇಕು ಹೇಳೋದಿಲ್ಲ ಅವನು, ಇದು ಶ್ರುತಿ ಅಂತಾನೆ ಬಾಯಿ ಮಚ್ಚಿದ್ದಾನೆ. ಆದರೆ ನಾನು ತರ್ಕವನ್ನು ಇಟ್ಕೊಂಡಿದ್ದೆ ಯಾಕೆಂದ್ರೆ ಅದು ಅನುಪೂರ್ವಿಯ ಅಂದಿದ್ದಾನೆ, ಅನುಗುಣವಾದ ಶ್ರುತಿ ಅಂದಿದ್ದಾನೆ. ಯಾವುದಕ್ಕೆ ಅನುಗುಣ? ಅದು ಮನನಕ್ಕೆ ಅನುಗುಣವಾದ, ಚಿಂತನೆ ಮಾಡಲಿಕ್ಕೆ ಅಂಶ ಇದೆ ಅಂತ. ಅದರಿಂದ ಭಗವಂತನ ನಾವು ತಂದೆ ಮಾತ್ರ ಹೇಳುವುದಿಲ್ಲ. ಯೋನ ಪಿತ ಜನಿತ ಯೋವಿಧಾತ ಧಮಾನಿವೇ ತಭುವನಾನಿ ವಿಶ್ವ ಅಂದೆ. ಪಿತ ಅಂದೆವು ರಕ್ಷಣೆ ಮಾಡುವವನು ಅಂತ. ರಕ್ಷಣೆ ಮಾಡುವ ಜವಾಬ್ದಾರಿ ಯಾಕೆ ಅಂದ್ರೆ ಜನಿತ ಅಂದೆ ಹುಟ್ಟಿದ್ದರಿಂದ ಅಂತ. ಹುಟ್ಟಿಸಿ ಅವನು ರಕ್ಷಣೆ ಮಾಡುವಾಗ ಅವನಲ್ಲಿ ಇನ್ನೊಂದು ತಾತ್ಪರ್ಯ ಏನಂತ ಕೇಳಿದ್ರೆ ಅವನನ್ನು ವಿಧಾತ ಅಂತ ಚೆನ್ನಾಗಿ ರೂಪಿಸಬೇಕು. ಚೆನ್ನಾಗಿ ರೂಪಿಸುವಾಗ ಕೆತ್ತಬೇಕಾಗುತ್ತೆ, ಕೆತ್ತದೆ ಚೆನ್ನಾಗಿ ನಿರೂಪಣೆ ಆಗುವುದಿಲ್ಲ. ಅದನ್ನು ಉಪವಾಸ ಹಾಕದೆ ಕುದುರೆ ದಾರಿಗೆ ಸಿಗುವುದಿಲ್ಲ. ಉಪವಾಸ ಹಾಕುವುದೇ ಮಾಲೀಕನಿಗೆ ತಾತ್ಪರ್ಯ ಅಲ್ಲ. ಸ್ವಲ್ಪ ಆಹಾರ ಕಡಿಮೆ ಹಾಕುವಾಗ ಅದು ನಮ್ಮ ಅಂಕೆಗೆ ಸಿಗುತ್ತೆ, ಮತ್ತು ಯಥೇಷ್ಟ ಆಹಾರ ಕೊಡ್ತಾರೆ. ದಿನಕ್ಕೆ ಅದಕ್ಕೆ 15 ಕೆಜಿ ಬೇಕಾಗುತ್ತೆ ತಿನ್ನಲಿಕ್ಕೆ. ಅಷ್ಟು ಕಮ್ಮಿ ಇದ್ದೇನಲ್ಲ ಕುದುರೆ ಸಾಕುವುದಂದ್ರೆ, ನಮ್ಮ ಕುದುರೆಗಳು ಹಾಗೆ. ಇದಕ್ಕೆ 100 ಕೆಜಿ ಬೇಕಾಗುತ್ತೆ ಕೆಲವರಿಗೆ, ಒಂದೊಂದು ಕುದುರೆಗಳಿಗೆ ಅಂದ್ರೆ ಕಣ್ಣೊಂದು ಕುದುರೆ, ಕಿವಿಯೊಂದು ಕುದುರೆ, ಒಂದೊಂದಲ್ಲ ಎರಡೆರಡು ಕುದುರೆ. ಕೆಲವರಿಗೆ ಹೇಗೆ ಹಾಗೆ ಕರೀತಾರೆ, ಕುದುರೆ ಅಂತ ಹೇಳ್ತಾರೆ. ಹೆಚ್ಚಾಗಿ ಹೇಳೋದು ಹೆಣ್ಮಕ್ಕಳೇ ಕುದುರೆ ಅಂತ ಕರೆಯುವುದು. ಗಂಡುಗಳಿಗೆ ಕತ್ತೆ ಕರೀತಾರೆ, ಏನು ಅಥವಾ ಅತ್ತೆಗೆ ಕತ್ತೆ ಅಂದ್ರೆ ಏನೇ ಇರಲಿ, ಯಾವುದೇ ಪ್ರಾಣಿ ಇರಲಿ, ಎಂಥದ್ದಕ್ಕೂ ತಿನ್ಲಿಕ್ಕೆ ಹೆಚ್ಚು ಬೇಕು, ಮನುಷ್ಯರಿಗಿಂತ ಜಾಸ್ತಿ ಬೇಕು, ಸಾಕುವುದಕ್ಕೆ ಕಷ್ಟ ಅವರು. ಹಾಗೆ ಭಗವಂತನ ಬಗ್ಗೆ ಮಾತಾಡಲು ಎಷ್ಟು ಅದ್ಭುತವಾಗಿ ಹೇಳಿದರು, ಬಹಳ ಚೆನ್ನಾಗಿ ಹೇಳುತ್ತೆ. ದೇವರು ಅಂದ್ರೆ ಏನು, ಎಂತಹ ವಿರುದ್ಧವಾದ ಶಕ್ತಿಗಳಿದ್ರು ಭಗವಂತ ಆ ಶಕ್ತಿಗಳನ್ನು ಉಪಯೋಗಿಸಿಕೊಂಡದ್ದು ಯಾಕೆಂದ್ರೆ ಮನುಷ್ಯನ ನಿರೂಪಣೆಗೆ ಅಂತ ಹೇಳಿಬಿಟ್ಟ. ವಿಧಾತ ಸಂಹಾರ ಮಾಡುವುದು ಯಾಕೆ ಕೇಳಿದ್ರೆ, ಹೊಸ ಅವನಿಗೆ ವೇಷ ಕೊಡಲಿಕ್ಕೆ, ಹೊಸ ಭಾಷೆ ಕಲಿಸಲಿಕ್ಕೆ, ಹೊಸ ಸಿದ್ಧಾಂತವನ್ನು ತಿಳಿಸಲಿಕ್ಕೆ, ಹೊಸ ಆಯಾಮದಿಂದ ಸಾಧನೆ ಮಾಡಿಸಲಿಕ್ಕೆ. ನಮಗಿನ್ನು ಚೇಂಜ್ ಆಗುವುದಿಲ್ಲ ಅಂತ ಇಟ್ಟುಕೊಳ್ಳುವ, ಈ ಜನ್ಮದಲ್ಲಿ ಆಗಲಿ ಇಟ್ಟುಕೊಳ್ಳುವ, ಕಿವಿ ಹಾಳಾಗಿದೆ, ಕಣ್ಣು ತಪ್ಪಿದೆ, ಕೈಕಾಲು ಸುಖ ಇಲ್ಲ, ಹೀಗೇ ಸಾಯಿನವರೆಗೂ ಇರಬೇಕಾ, ಸಾಯಲಿಕ್ಕೂ ಇಲ್ಲ ಆಗಬೇಕಾ? ಹೇ ಹೊಸದಿದ್ರೆ ಚಂದ, ಜನ್ಮ ಇನ್ನೊಂದು ಜನ್ಮದಲ್ಲಿ ಆದರೂ ಪ್ರಹ್ಲಾದ ಹೇಳಿದ ಕಥೆಯಂತೆ, ಕೌಮಾರ ಚರೇ ಪ್ರಾಜ್ಞ ಧರ್ಮ್ಯ ಭಗವತಾನಿಹ ಅಂತ ಹೇಳಿದ್ರಿಂದ ಸಣ್ಣ ಎಳವೆಯಲ್ಲಿಯೇ ಭಗವಂತನ ಎಚ್ಚರ ಮಾಡಿಕೊಂಡು ಕರ್ಮದ ಮೇಲೆ ನಾನು ಕೂತ್ಕೊಳ್ಳುತ್ತೇನೆ ಹೇಳುವ ಸಂಕಲ್ಪ ಮಾಡಿದವನಿಗೆ ಏನ್ ಮಾಡ್ತೀನಿ? ಆದ್ದರಿಂದ ದೇವರು ಮತ್ತೊಂದು ಕೊಡಬೇಕು, ಇನ್ನೊಮ್ಮೆ ಇಡಬೇಕು. ಅದನ್ನು ವಿಧಾತ ಅಂತ ಇದೆ, ವ್ಯಕ್ತಿ ವ್ಯಕ್ತಿಗೆ ಅನುಗುಣವಾದ ಯೋಗ್ಯತೆಗೆ ತಕ್ಕಂತೆ ಅವನನ್ನು ನಿರೂಪಿಸುವ ವ್ಯವಸ್ಥೆ. ಈ ನಿಮ್ಮ ತಂದೆಯನ್ನು ಕರೀರಿ ಹೊರಗೆ ಬರಲಿಕ್ಕೆ, 4 ಮಕ್ಕಳಿದ್ದಾರಲ್ಲ ಎಲ್ಲ ಇಂಜಿನಿಯರ ಕೇಳಿ, ಏ ಇಲ್ಲ ಒಬ್ಬ ನಾನು ಡಾಟ್ ಮಾಡಿದ್ದೇನೆ, ಇನ್ನೊಬ್ಬ ಕಂಡಕ್ಟರ್ ಇದ್ದಾನೆ, ಅದ್ಯಾಕೆ ಹಾಗೆ, ಅದೇನು ಹಾಗೆ ಅಂತ. ಅದು ಗವರ್ಮೆಂಟ್ ಬಸ್ಸಲ್ಲಿ ಕಂಡಕ್ಟರ್ ಮಾಡಿದ್ರೆ ಮಿಂಟ್ ಮನಿ ದುಡ್ಡು ಮನೆಗೆ ದಿನ ಬೀಳುತ್ತದೆ ಅಂತ. ಓಹ್, ಮತ್ತೆ ಇಂಜಿನಿಯರ್ ಕರೆದ್ರೆ ಉಂಟು, ಇಲ್ಲಾದ್ರೆ ಇಲ್ಲ, ಮುಳುಗಿ ಹೋದ್ರೆ ಮತ್ತೆ ರಿಪೇರಿ ಮಾಡಿಸ್ತಾರೆ, ಅದು ಕಷ್ಟ ಅಂತ. ನೋಡಿ 4 ದಿನದಲ್ಲಿ ಯಾಕೆ ನಾಲ್ಕು ಮಾಡಲಿಲ್ಲ? ಉತ್ತರಕ್ಕೆ ಈಶಾನ್ಯ ವಾಯುವಿಕೆ ಎಲ್ಲ ಕಳಿಸಿ ಕಂಡಕ್ಟರ್ ಮಾಡ್ಬೋದಿತ್ತಲ್ಲ, ಅದು ಆಗಲಿಲ್ಲ. ಇಂಜಿನಿಯರ್ ಮಾಡೋದು ಆಗಲಿಲ್ಲ. ಆದ್ರೆ ಅಪ್ಪ ನಾನು ಹೊರಗೆ ಹಾಕಿ ಡಿಸ್ಕ್ರಿಮಿನೇಷನ್ ಹೇಳಿ ವೈಷಮ್ಯ ಅಂತ ತಿಳಿಸಿ. ಹೇ ಅದೆಲ್ಲ ಆಗೋದಿಲ್ಲ, ಎಲ್ಲ ಬೇಕರಿ ಅಂತ. ಅದೇ ನಮ್ದು ಎಲ್ಲ ಬೇಕರಿ, ಎಲ್ಲ ಕರಿ, ಅದು ಬೇಕರಿ, ಕರಿ ಕರಿದ್ದೇವೆ ನಾವು, ಕರೆದದ್ದೆಲ್ಲ ಉಂಟು, ಯಾರಿಗೆ ಯಾವುದು ಬೇಕರಿ ಅದು ಬೇಕರಿ. ಇಡೀ ಪ್ರಪಂಚ ಎನ್ನುವುದು ಭಗವಂತನ ಸೃಷ್ಟಿಯದ್ದು ದೊಡ್ಡ ಬೇಕರಿ, ನಿಮ್ಗೆ ಯಾವುದು ಬೇಕರಿ ತಗೊಳ್ಳಿ ಅಷ್ಟೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಅದರಿಂದ ಒಬ್ಬ ಹುಟ್ಟುವಾಗಲಿ ದಪ್ಪನಾಗಿರುತ್ತಾನೆ,
ಅವನ ಯೋಗ್ಯತೆ. ತಂದೆ ತಾಯಿಗಳ ರೇತಸ್ಸಿನಿಂದ ಧಾತುವಿನಿಂದ ನಿಷ್ಪನ್ನನಾಗಿದ್ದರೂ ಆ ಕಾಲದ ಘಟ್ಟದಲ್ಲಿ ಆ ನಕ್ಷತ್ರದ ಯೋಗದಲ್ಲಿ ಆ ಅಭಿಮಾನಿಗಳ ವ್ಯವಸ್ಥೆಯಲ್ಲಿ ಅವನು ಹಾಗೆ ಬಂದ. ಅವನನ್ನು ತೆಳ್ಳಗೆ ಮಾಡಲಿಕ್ಕೆ ನಾವು ಅನಕೆಯಲ್ಲಿ ಕುಟ್ಟುವುದಲ್ಲ ಅಂತ ಬಲರಾಮ ಮಾಡಿದ್ದಾನೆ, ಆಗುವುದಿಲ್ಲ, ಅವನಿಗೆ ಅದೇ ಕೊಡಬೇಕು. ಆನೆ ಮಗ ಮಾರೆ ಇಲ್ಲಿ ತಿನಿಯವ ಅಂತ ಶನು ಇವನ ರುದ್ರದೇವರ ಫ್ಯಾಮಿಲಿಯಲ್ಲೇ ಉಂಟು ಹಾಗೆ. ಒಂದು ಆನೆ ಮಗ, ಒಂದು ಆನೆ ಮರಿ, ಇನ್ನೊಂದು ಆರು ಮರಿ, ಆರು ಮೋರೆ, ಅದಕ್ಕೆ ಆರು ಮೋರೆಗೂ ಹಾಕಬೇಕು ಬಣ್ಣಿಗೆ. ಅದಕ್ಕೆ ಒಂದೊಮ್ಮೆ ಪೆಪ್ಪರ್ಮೆಂಟ್ ತೆಗೆಸಿಕೊಟ್ರೆ ಆರು ಕೊಡಬೇಕು ಒಮ್ಮೆ, ಇಲ್ಲಾದ್ರೆ ಬಗ್ಗೆ ಹೇಳಿದ್ರೆ ಐದು ಬಾಯಿ ಒಂದೊಂದೇ ಕೊಡಲಿ, ಆನೆಗೊಂದು ಕೊಟ್ಟರೆ ಸಾಕು, ಎಷ್ಟು ಕಷ್ಟ ಇದೆ ನೋಡಿ. ಇದೆಲ್ಲ ಬಹಳ ಚೆನ್ನಾಗಿದೆ ಅಂತ ಅಂದ್ರೆ ಹೇಗೆ ಬೇಕಾಗಿ ಪೂರ್ವ ಮಗನೇ ರುದ್ರದೇವರದ್ದು, ಅದ್ರ ಯೋಗ್ಯತೆ ಹೇಗೆ ಉಂಟು, ಅದೊಂದು ದೊಡ್ಡ ಹೊಟ್ಟೆಯವ, ಅದಕ್ಕೆ ತುಂಬ ಹಾಕಿ ಮಾರೇನೆ ಅಂತ. ಇದಕ್ಕೆ ಮೋರೆ ಮಾತ್ರ ಜಾಸ್ತಿ, ಆರಕ್ಕೆ ಕೊಟ್ಟರೆ ಹೋಗುದು ಗುತ್ತಿಗೆಯಲ್ಲಿ ಒಂದೇ ಒನ್ ಬೈ ಒನ್ನೇ, ಅದರಿಂದ ಪರವಾಗಿಲ್ಲ, ಕೊಟ್ಟು ಬಿಡಿ ಆರು, ಇಲ್ಲಿ ಒಂದು ಒಂದು ಅಂದ್ರೆ ಹೋಗುದಲ್ಲ, ಹೋಗಿ ಅಂತ. ಹೀಗೆ ಲೋಕದ ಕ್ರಮ ಅಂತಾನೆ. ಅದರಿಂದ ನೀವು ಯಾವ ಅಪ್ಪಂದಿರನ್ನು ಕರೀರಿ, ಅವರು ಮಾಡುವುದು ತಪ್ಪು, ದೇವರು ಮಾಡುವುದು ಸರಿಪದಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳ. ಅದರಿಂದ ಯಸ್ಮಿನ್ ವಿರುದ್ಧ ಗತಯೋಪಿ, ವಿರುದ್ಧವಾದಿಗತಿಗಳು ಭಗವಂತನಲ್ಲಿ ನಿಮಗೆ ಕಂಡರೂ ಅವರಿಗೆ ಏನಾಗುವುದಿಲ್ಲ, ಅನುಪೂರ್ವ್ಯ ಪತಂತ. ವೇದ ಹೇಳುವ ಮೂಲಕ, ವೇದದ ಚಿಂತನೆಯ ಮಾಧ್ಯಮದ ಮೂಲಕ ಅದು ತರ್ಕಬದ್ಧವಾಗಿ ಭಗವಂತನಲ್ಲಿ ಒಪ್ಪಿಗೆ ಆಗ್ತದೆ. ಪತಂತಿ ಅಂದ ನೀವು ಹೇಳೋದು, ಯಸ್ಮಿನ್ ವಿರುದ್ಧಗತೆಯೋ ಗಣಿಶಂ ಪತಂತಿ ಅಂದ, ಬಂದು ಬೀಳ್ತಾವೆ ಅಂತ. ನೀವು ಸಿಕ್ಕಿಸ್ಬೇಕಾಗಿಲ್ಲ, ಬಲಾತ್ಕಾರವಾಗಿ ಹೌದಾ ಅಂತ ವಿಮರ್ಶೆ ಮಾಡಿ ನೋಡಿಕೊಂಡು ಒಪ್ಪಬೇಕು ಅಂತ ತಲೆಲ್ಲ ಆಡಿಸಿಕೊಂಡು, ಇಲ್ಲಾದ್ರೆ ಬೆನ್ನ ಹಿಂದೆ ಹೋಗಿ ಮೆಲ್ಲ ಮಣ್ಣ ಅಂತ ಆಲಿಸಿ ಒಪ್ಪಿದ್ದಾರೆ ಒಪ್ಪಿದ್ದಾರೆ, ಅದೆಲ್ಲ ಮಾಡಬೇಕಾಗಿಲ್ಲ ಅಂತ ನಾಟಕ ಏನಿಲ್ಲ ಹೇಳಿಬಿಡ್ತಾರೆ. ಆಚೋದ್ನಂತರ ಅವ್ರು ಇಲ್ಲ ಹೇಳ್ತಾರೆ, ನನಗೆ ಅರ್ಥ ಆಗಲಿಲ್ಲ, ಅದನ್ನು ನಾನು ಆಯ್ತು ಅಂತ ತಲೆ ಆಡಿಸಿದ್ದು ಮಾತ್ರ, ಅದು ಪ್ರಯೋಜನ ಇಲ್ಲ ಅಂತ ಸೀದಾ ಹೇಳ್ತಾರೆ. ಅದಕ್ಕೆ ಅನಿಶಂ ಪತಂತಿ ಅಂತ ಧ್ರುವ ಹೇಳುವಾಗ, ದೇವರ ಮೇಲಿರತಕ್ಕಂಥ ಯಾವುದೇ ಆಕ್ಷೇಪಗಳಿಗೂ ದೇವರಲ್ಲಿ ಅದಕ್ಕೆ ಉತ್ತರ ಇದೆ. ಅದು ಲೋಕದ ಕಥೆಯೇ ಅಲ್ಲ, ಲೋಕದ ಗತಿಯೇ ಅಲ್ಲ, ಎಂತಹ ವೈವಿಧ್ಯವೇ ಅಲ್ಲಿ ಬರಲಿ, ಇದು ವಾಸುದೇವಾಯ ಅನ್ನುವಲ್ಲಿನ ವಾಕಾರದ ಅರ್ಥ ಇದೆ. ವಾ ಅಂದ್ರೆ ವಿಕಲ್ಪ, ನೀವು ಏನು ವಿಕಲ್ಪ ಮಾಡಿದ್ರು ದೇವರಲ್ಲಿ ಸಂಕಲ್ಪವೇ ಆಗ್ತದೆ. ನಮ್ಮ ಕ್ರಮ ಮಳೆ ಬರಲಿಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಆಗಿದ್ರೆ ಏನಿರಬಹುದು, ಬಂಡಾಭಿಷೇಕವ ಅಂತಾರೆ, ಅದು ನಡೆದು ಸುಮಾರು ದಿನ ಆಯ್ತಲ್ಲ, ಆಗಲಿಕ್ಕಿಲ್ಲ ಅಂತ ಒಬ್ಬ ಹೇಳಿದ್ರು, ಮತ್ತೊಬ್ಬ ಬೇಡುತ್ತಾರೆ ಅದು ಬಿಚ್ಚಿದ್ದೇ ಇರಬೇಕು ಅಂತ, ಅದು ಯಾಕೆ ಆಯ್ತು, ಅದು ಎಷ್ಟು ಸಮಯ ಆಯ್ತಲ್ಲ ಅಂತ. ಅದು ಕುಜ ಮತ್ತು ಬುಧ ಇಬ್ಬರು ಆರ್ದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡಿದ್ರು, ಮತ್ತು ಸೂರ್ಯ ಪ್ರವೇಶ ಮಾಡಿದಾಗ ಆಗಲಿಲ್ಲ ಅಂತ, ಇವರು ಪ್ರವೇಶ ಮಾಡಿ ನೋಡ್ತಾರೆ ಅಂತ ಹೇಳಿ ಪ್ರವೇಶ ಮಾಡಿದ್ರು. ಆ ಇರ್ಬೋದೇನು, ಮತ್ತೆ ಪುನರ್ವಸುವಿಗೆ ಸೂರ್ಯ ಹೋದ್ನಲ್ಲ ಅದು ಇರ್ಬೋದು, ಅದು ಮೊನ್ನೆ ಬಂದಿದ್ದಲ್ಲ, ಅಲ್ಲ ಪಾದ ಬೇರೆ ಮಾಡಿದ್ದಲ್ಲ ಅದು ಇರ್ಬೋದು, ಅಲ್ಲ ಅಧಿಕ ಮಾಸ ಮುಗಿತಾ ಬಂತಲ್ಲ ಅದರಿಂದ ಇರು, ಹಾ ಅದೇ ಇರ್ಬೋದು, ಅಧಿಕ ಮಾಸದಲ್ಲಿ ಒಂದು ತಂಪಾಗ್ಲಿಂದ ಅವರು ಉಪವಾಸ ಮಾಡಿ ಮಾಡಿ ಇಲ್ಲಿ ಅದು ಬಿಸಿ ಆಗಿದೆ, ಒಮ್ಮೆ ತಲೆ ಚಪ್ಪೆ ಆಗಿ, ಅದು ಇರ್ಬೋದು. ಈ ವಾ ವಾಗಳುಂಟಲ್ಲ ಎಸ್, ಇದು ವಾ ಪ್ರಕಾರ ವಿಕಲ್ಪ, ಎಲ್ಲ ವಿಕಲ್ಪಗಳಿಗೂ ಅರ್ಥ ಇದೆ ಅಂತ, ಎಲ್ಲವೂ ಸರಿಗೆ, ಒಂದು ಮಾತ್ರ ಸರಿ ಅಂತ ಹೇಳಲಿಕ್ಕಿಲ್ಲ, ಒಂದು ಮಾತ್ರ ತಪ್ಪೇ ಹೇಳಲಿಕ್ಕಿಲ್ಲ, ಎಲ್ಲ ವಿಕಲ್ಪಗಳಿಗೂ ಎಲ್ಲ ಅವಕಾಶ ಬರುತ್ತೆ, ಅದು ದೇವರು ಲೋಕದಲ್ಲಿ ಇಲ್ಲ. ಒಬ್ಬ ತೋರ ಇದ್ದಾನೆ ಅಂದ ತಕ್ಷಣ ಯಾಕಿರ್ಬೇಕು, ಅವನು ಮದ್ದು ತಗೊಳ್ತಾನೆ ಏನು, ಅಥವಾ ಅವನಿಗೆ ಬೊಜ್ಜು ಬಂದದ್ದ, ಅಥವಾ ಅವನಿಗೆ ರೋಗ ಉಂಟು ಮನೆಗೆ, ಅಥವಾ ಅವನು ಹಗಲು ಮಾತ್ರ ಉಪವಾಸ ಹೇಳಿಕೊಂಡು ರಾತ್ರಿ ಸಮ ಬೆಳಿಗ್ಗೆವರೆಗೆ ತಿಂತಾನ, ಅವನಿಗೆ ಎಂತದ್ದು ಇದು ಮಾಸ ಉಪವಾಸ ಪದ್ಧತಿಯ ಅದರಲ್ಲಿದ್ದಾನವ, ಒಟ್ಟು ಇದರಲ್ಲಿ ಯಾವುದು ಒಂದು ಸರಿ ಇರೋದು ಈ ವಿಕಲ್ಪದಲ್ಲಿ, ಎಲ್ಲ ಸರಿ ಅದು, ಒಂದೋ ರಸಾಯನ ಸಿದ್ಧಿ, ಒಂದ ಬೊಜ್ಜು, ಒಂದ ರಾತ್ರಿ ಊಟ, ಇಷ್ಟು ಎಲ್ಲ ಆಗುದಿಲ್ಲ ಅಂದ್ರೆ ಈ ವಿಕಲ್ಪದಲ್ಲಿ ಒಂದು ಸರಿ, ಆ ವಿಕಲ್ಪದಲ್ಲಿ ಎಲ್ಲ ಸರಿ. ಹೀಗೆ ಭಗವಂತ ಅಂದ್ರೆ ಅದು ವಿಕಲ್ಪ ಇದಲ್ಲ, ಅದಕ್ಕೆ ವಾ ತರ್ಕ ಅರ್ಥದಲ್ಲಿ ಇಂಥ ಚಂದ ನೋಡಿ, ಅಕ್ಷರದಲ್ಲಿ ಭಗವಂತನ ಚಿಂತನೆ ಮಾಡುವ ವಿಧಾನ ಇದು, ಧ್ರುವನೇ ಹೇಳಿಕೊಡಬೇಕು. ಯಸ್ಮಿನ್ ವಿರುದ್ಧಗತ ಯೋಗಿ ಅನಿಶಂ ಪತಂತಿ, ಅಲ್ಲಿ ಯಸ್ಮಿನ್ ವಿರುದ್ಧಗತ ಯೋಪಿ ಅನ್ನುವಲ್ಲಿ ಅಪಿಶಬ್ದ ಇಲ್ಲದೆ, ಅಪಿ ಇಲ್ಲದೆ ಅಸ್ವರಸ ಅಂತ, ಲೋಕದಲ್ಲಿ ಒಂದು ಕೂಡುವುದಿಲ್ಲ. ಪೂರ್ವಕ್ಕೆ ಹೋಗ್ತಾನೆ ಹೌದು, ಪಶ್ಚಿಮದಲ್ಲಿ ಇದ್ದಾನೆ ಅದೇ ಹಾಗೆ ಹೇಳಬೇಕು, ಅದು ಸರಿ ಇಲ್ಲ ಹೇಳುತ್ತೆ. ಅಲ್ಲ ದೇವರು ಹಾಗಲ್ಲ, ಎರಡು ಹೋಗುವ ಶಯಾನೋ ಯಾತಿ ಸರ್ವತಃ ಮಲಗಿ ಎಲ್ಲ ಕಡೆ ಹೋಗ್ತಾನೆ. ಅದು ನಮಗೆ ಅವಧಾನ ಪ್ರಪಂಚಕ್ಕೆ ಬಂದಾಗ ಸುಲಭ ಇರ್ತದೆ, ಹೌದು ಮಲಗಿ ಎಲ್ಲ ಕಡೆ ಹೋಗ್ತಾನೆ, ಯಾಕೆಂದ್ರೆ ರೈಲಲ್ಲಿ ಮಲಗಿ ಇರ್ತಾನೆ, ಆಚೆ ಕಡೆ ಹೋಗಿರ್ತಾನೆ. ಆದ್ರೆ ಎಲ್ಲ ಕಡೆ ಆಗ್ತಾನ, ನಾವು ಕೇಳಿ ಮಲಗಿದ್ದ ರೈಲಿನಲ್ಲಿ ರೈಲು ಅಲ್ಲೇ ಕೂತ್ರೆ ಅಲ್ಲೇ ಇರ್ತಾನೆ, ಅದು ಎಲ್ಲಿಯೋ ಪೂರ್ವಕ್ಕೆ ಹೋದ್ರೆ ಪೂರ್ವದಲ್ಲಿ ಇರ್ತಾನೆ, ಪಶ್ಚಿಮದಲ್ಲಿ ಇರುವುದಿಲ್ಲ. ದೇವರಾಗಲ್ಲ, ಪೂರ್ವದ ರೈಲಿನಲ್ಲಿ ಹೋಗಿ ಪಶ್ಚಿಮದಲ್ಲಿ ಸಿಗ್ತಾನೆ ನಮಗೆ, ಅದು ಉಂಟಾಯ್ತು ಹೇಳಿದ್ರೆ ಉತ್ತರದಲ್ಲಿ ಸಿಗ್ತಾನೆ, ಅದು ಹೆಚ್ಚು ಕಡಿಮೆ ಆಯ್ತು ಹೇಳಿದ್ರೆ ಮೇಲೆ ಸಿಗ್ತಾನೆ, ಏನ್ ಮಾಡ್ತೀನಿ, ಊರ್ಧದಲ್ಲಿ ಕಾಣ್ತಾನೆ, ಅದಾಗುದಿಲ್ಲ. ಅಡ್ಡಕ್ಕೆ ಹೋದವನು ನೇರಕ್ಕೆ ಸಿಗ್ತಾನೆ ನಿಮಗೆ, ಇದು ದೇವರ ಕಥೆ ಅಂತ. ಅದನ್ನ ದೇವರಲ್ಲಿ ಯಾವ ವಿರುದ್ಧ ಧರ್ಮಗಳಿಗೂ ಅರ್ಥ ಉಂಟು, ಎಂಥ ವಿಕಲ್ಪಗಳಿಗೂ ಭಗವಂತನಲ್ಲಿ ಯಾವುದೇ ರೀತಿಯಾದ ವಿರೋಧ ಇಲ್ಲ ಅಂತ ಸಂಕಲ್ಪ ಭಗವಂತನಲ್ಲಿದೆ, ಅದು ದೇವರ ಗುಣ ಅಂತ.
ಪರಾಸಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕ ಜ್ಞಾನಬಲ ಕ್ರಿಯಾ ವಿವಿಧೈವ ಶ್ರೂಯತೆ ಪರಾಸಶಕ್ತಿ ಆದರೆ ಸ್ವಾಭಾವಿಕ ವಿರುದ್ಧವಾಗಿ ಕಾಣುತ್ತದೆ ಅದು ಎರಡು ಸಹಜವೇ ಅಂತ ಅವನು ಶಾಂತನು ಇದ್ದಾನೆ ಘೋರನು ಇದ್ದಾನೆ ಎರಡು ಹೌದೇ ಅಂದ ಛಾಯಾತಪೌ ಬ್ರಹ್ಮ ವಿಧೋ ವದಂತಿ ಎಂದು ದೇವರು ಹೀಗಿದ್ದಾರೆ ಕೇಳಿ ದೇವರು ನೆರಳು ಯಾರು ಮತ್ತೆ ಇನ್ನೂ ಬೇಡ ದೇವರು ಬಿಸಿಲು ಹೌದು ಅಂದ ದುರ್ಜನರಿಗೆ ಅವನು ಬಿಸಿಲು ಸಜ್ಜನರಿಗೆ ನೆರಳು ಅಂದ ಆಯ್ತಾ ಈಗ ದೇವರು ಎರಡು ಹೇಗಾಗುತ್ತೆ ದೇವರಿಗೆ ಆಗುತ್ತೆ ನಮಗಾಗೋದಿಲ್ಲ ನಾವು ಮರದ ರೀತಿ ನಿಮ್ಗೆ ನೆರಳು ಮಾತ್ರ ಸಿಗುತ್ತೆ ಬಿಸಿಲು ಸಿಗುವುದಿಲ್ಲ ಬಿಸಿಲು ಬರಬೇಕಾದ್ರೆ ಮರ ಬೋಳಾಗಬೇಕು ಅದು ಒಂದೇ ಕಾಲದಲ್ಲಿ ಆಗೋದಿಲ್ಲ ದುರ್ಜನ ಬಂದು ಕೂತಾಗ ಮರದಡಿಯಲ್ಲಿ ಮರ ಗೋಳಾಗುವುದು ಸಜ್ಜನ ಬಂದು ಕೂತಾಗ ಮರದಲ್ಲಿ ಎಲ್ಲ ಎಲೆ ಆಗುವುದು ಸಾಧ್ಯ ಉಂಟು ದೇವರಿಗೆ ಸಾಧ್ಯ ಉಂಟು ಅಲ್ಲ ದೇವರು ಛಾಯಾ ಹೌದು ಆತ ಮನ ಹೌದು ಎರಡು ಅಂಶ ದೇವರಲ್ಲಿ ಇದ್ದಾನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸೂರ್ಯಕೋಟಿ ಪ್ರತಿಕಾಶಂ ಚಂದ್ರಕೋಟಿ ಸುಶೀತಲಂ ಅಂತ ಒಂದೇ ಸಮಯದಲ್ಲಿ ಸೂರ್ಯಕೋಟಿ ಪ್ರತಿಕಾಶಂ ಕೋಟಿ ಗಟ್ಟಲೆ ಸೂರ್ಯದ ಸೂರ್ಯ ರಾಶಿಯಷ್ಟು ಪ್ರಭೆವುಳ್ಳವನ ದೇವರು ಚಂದ್ರಕೋಟಿ ಶಶೀತಲಂ ಅಂದ ಕೋಟಿ ಚಂದ್ರರಂತಹ ತಂಪು ಅವನು ಅಂತ ಅಯ್ಯ ತಂಪು ಬಿಸಿ ದೇವರಲ್ಲಿ ಆಗುತ್ತೆ ದೇವರಲ್ಲಿ ನಡೆಯುತ್ತೆ ಈ ಶಬ್ದಗಳೇ ಗಮ್ಮತ್ತು ಇದನ್ನು ಸಿಗುವುದಿಲ್ಲ ವಿರೋಧ ಶಬ್ದಗಳ ನುಡುಗದಷ್ಟ ಅಣೋರಣೀಯ ಮಹತ್ವ ಮಹೀನ ಆತ್ಮ ಹೇಳ್ತಾರೆ ಅಣೋರಣೀಯ ಸಣ್ಣಕ್ಕಿಂತ ಸಣ್ಣ ದೊಡ್ಡಕ್ಕಿಂತ ದೊಡ್ಡದು ಅಣುರು ಬೃಹತ್ ಬೃಷ ಸ್ಥೂಲ ಗುಣ ಬರು ನಿರ್ಗುಣ ಎಲ್ಲ ಹೇಳ್ತಾರೆ ಅಣು ಬೃಹತ್ ಅಣು ಸಣ್ಣ ಬೃಹತ್ ಈ ಶ್ಲೋಕದ ಅರ್ಥ ಅಲ್ಲಿದೆ ಅಣವೇ ನಮಃ ಬೃಹತೇ ನಮಃ ಅಲ್ಲ ಅಣುರು ಬೃಹತೇ ನಮಃ ಅಂತ ಸಮಸ್ತ ಶಬ್ದ ದೇವರು ಒಂದೇ ಸಮಯದಲ್ಲಿ ಒಮ್ಮೆ ಚಿಕ್ಕದಾಗಿ ಒಮ್ಮೆ ದೊಡ್ಡದಾಗಿ ನಾವು ಆಗ್ತೇವೆ ಆಗುವುದಿಲ್ಲ ಅಲ್ಲ ಯಕ್ಷಗಾನ ವೇಷ ಹಾಕಿದ್ರೆ ನೋಡಿ ಎಂತನೂ ರಾಕ್ಷಸನಾಗ್ತಾನೆ ಎಲ್ಲ ತುಂಬಿಸ್ತಾರೆ ಎಲ್ಲ ಕೋಣೆಯಲ್ಲಿದ್ದು ಕಟ್ಟಿ ಬಿಡ್ತಾರೆ ಅವನಿಗೆ ದೊಡ್ಡವನಾಗ್ತಾನೆ ಎಷ್ಟು ಎತ್ತರ ಕಾಣ್ತಾನೆ ಅವನಿಗೆ ನಂಬಲಿಕ್ಕೆ ಆಗುವುದಿಲ್ಲ ಅವನ ಚಿತ್ರ ಅವನೇ ನೋಡಿ ಹೆದರಿಕೊಂಡು ಓಡುವುದುಂಟು ಕಲೆ ಎಂಥವನ್ನು ಹೀಗೆ ಮಾಡ್ತಾರೆ ಅದು ತಪ್ಪೆಗಿರೀಟ ಅಂತೇವೆ ನಾವು ಬಣ್ಣದ ವೇಷ ಅಂತ ಆಗ ನೋಡಬೇಕು ಬಣ್ಣದ ವೇಷ ಹೇಗಿರ್ತದೆ ಅಂತ ಒಂದು ಅಡಿ ಎತ್ತರವೇ ಇರ್ತದೆ ಅಂತ ಬೇರೆ ಬರುವಾಗ ಕಪ್ಪು ದೊಗಲೆ ಹೀಗೆ ಏನನ್ನು ಮಾಡಲಿಲ್ಲ ಹಾಗೆ ಭಗವಂತ ಒಮ್ಮೆ ಸಣ್ಣವನಿದ್ದವ ವೇಷ ಹಾಕಿ ದೊಡ್ಡದಾದ ಎಲ್ಲ ಕೇಸರಿ ಹಾಕಿದ್ದಾನೆ ಉಗುರೆಲ್ಲ ಸಿದ್ಧಿಸಿ ಬಂದಿದ್ದಾನೆ ಅಂತ ಗೂಗಲೀಕ್ಷರು ಮಾಡಿದ್ದಾನೆ ನರಸಿಂಹ ಏ ಅಲ್ಲಯ್ಯ ಸಹಜ ಸಿಂಹವೇ ಅವ ಯಾವಾಗ ಯಾವಾಗಲೂ ಮೀನೇ ಸಿಂಹ ರೂಪವೇ ಮೀನಾಗುವುದು ಅಂತ ಎಲ್ಲ ಒಂದೇ ಬಗೆ ಅಂದ ಭಗವಂತ ವ್ಯತ್ಯಾಸ ಆಗುವುದೇ ಇಲ್ಲ ಎನ್ನುವುದು ದೇವರ ಧರ್ಮ ಅದರಿಂದ ವಿರುದ್ಧ ಗತಯೋಪಿ ಅನಿಶಂಪ ತಂತಿ ಅಂತ ನಿರನಿತ್ಯ ಯಾವ ಕಾಲದಲ್ಲಿಯೂ ಸಹ ಭಗವಂತನಲ್ಲಿ ಅದರ ಕೊರತೆ ಇಲ್ಲ ಅಂತ ಯಾವ ಧರ್ಮಗಳು ಭಗವಂತನಲ್ಲಿ ಒಪ್ಪಿಗೆ ಆಗುವುದಿಲ್ಲ ಹೇಳಲಿಕ್ಕಿಲ್ಲ ಅವನು ಅಣುವಿನ ಕಾಲದಲ್ಲಿಯೇ ಬೃಹತ್ತವನು ಅವನು ಕೃಷನಾಗಿದ್ದಾಗೇ ಸ್ಥೂಲನು ಹೌದವನು ಅವನು ಗುಣ ಬೃತ್ತುಲಂತ ನಿರ್ಗುಣನವನು ಸಕಲ ಕಲ್ಯಾಣ ಗುಣಗಳ ಸಮಾಹಾರನಾದ ದೋಷವುಳ್ಳ ಮೂರು ಗುಣದಿಂದ ದೂರನಿದ್ದ ಹೀಗೆ ಸರ್ವ ಶಬ್ದಗಳ ಸಮನ್ವಯದ ಜೊತೆಯಲ್ಲಿ ಭಗವಂತನ ವಿರುದ್ಧ ಧರ್ಮಗಳು ಏಕತ್ರ ಇರುವ ವಿಕಲ್ಪಕ್ಕೆ ಕಾರಣನಾದ ಭಗವಂತ ಅವಿಕಾರಿಯೂ ಹೌದು ವಿಕಲ್ಪದಿಂದ ವಿಕಾರಿ ಆಗುವುದೆಲ್ಲವ ಅವಿಕಾರಿಯ ಹೌದು ಎನ್ನುವ ವಿಕಾರಮಹಂ ಪ್ರಪದ್ಯೆ ಅನ್ನುವಲ್ಲಿಗೆ ಧ್ರುವ ಭಗವಂತನ 11ನೆಯ ಹಂತಕ್ಕೆ ಬಂದಿದ್ದಾನೆ